हरे कृष्ण हरे राम, हरे राम 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 हरे हरे, हरे कृष्ण 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 हरे हरे। श्रीमद्भागवत महापुराण पठण, इवत्तु चतुर्थ स्कंधदल्लि 29ನೇ अध्याय, पुरंजनोपाख्यानद तात्पर्य। राज प्राचीन बर्हियु हेळ्ताने, उज्जरद मुनिगळे नारद मुनिगळु अवनिगे कथे हेळ्ता इद्रल्ल, ತಮ್ಮ ನುಡಿಗಳ ಅಭಿಪ್ರಾಯವೇನೆಂಬುದು ಪೂರ್ಣವಾಗಿ ನನ್ನ ಮನಸ್ಸಿಗೆ ಬರಲಿಲ್ಲ. ವಿವೇಕಿಗಳೇ ಇದರ ತಾತ್ಪರ್ಯವನ್ನು ಅರಿಯಬಲ್ಲರು, ಕರ್ಮ ಮೋಹಿತರಾದ ನಮ್ಮಂತಹ ಜೀವರು ತಿಳಿಯಲಾರರು ಅಂತ ನಾರದರು ಹೇಳ್ತಾರೆ. ರಾಜನೇ, ಪುರಂಜನ ಅಂದರೆ ನಗರದ ನಿರ್ಮಾತ್ಯನು, ಪುರಂಜನ ಜೀವನಾಗಿದ್ದಾನೆ. ಅವನು ತನಗಾಗಿ ಒಂದು ಎರಡು ಮೂರು ನಾಲ್ಕು ಅಥವಾ ಅನೇಕ ಕಾಲುಗಳುಳ್ಳ ಅಥವಾ ಕಾಲುಗಳೇ ಇಲ್ಲದ ಶರೀರ ರೂಪಿ ಪುರವನ್ನ ನಿರ್ಮಿಸಿಕೊಳ್ತಾನೆ. ಆತನ ಗೆಳೆಯ ಅವಿಜ್ಞಾತನೆಂದು ಹೇಳಿರುವವನೇ ಈಶ್ವರನಾಗಿರುವವನು. ಏಕೆಂದರೆ ಯಾವುದೇ ವಿಧವಾದ ಹೆಸರುಗಳಿಂದಾಗಲಿ, ಗುಣಗಳಿಂದಾಗಲಿ, ಕರ್ಮಗಳಿಂದಾಗಲಿ ಜೀವರಿಗೆ ಅವನ ಸುಳಿವು ಹತ್ತೋದಿಲ್ಲ. ಜೀವನು ಸುಖ ದುಃಖ ರೂಪವಾದ ಎಲ್ಲ ಪ್ರಾಕೃತ ವಿಷಯಗಳನ್ನ ಅನುಭವಿಸಲು ಇಚ್ಛಿಸಿದಾಗ ಅವನು ಬೇರೆ ಶರೀರಗಳಿಗಿಂತ ಒಂಬತ್ತು ಬಾಗಿಲುಗಳುಳ್ಳ ಎರಡು ಕೈಗಳು, ಎರಡು ಕಾಲುಗಳುಳ್ಳ ಮಾನವ ದೇಹವನ್ನೇ ಮೆಚ್ಚಿಕೊಂಡ. ಬುದ್ಧಿ ಅಥವಾ ಅವಿದ್ಯೆಯನ್ನೇ ನೀನು ಪುರಂಜನಿ ಎಂಬ ಸ್ತ್ರೀ ಎಂದು ತಿಳಿ. ಎಷ್ಟು ಚೆನ್ನಾಗಿ ಪುರಂಜನ ಅಂತ ಒಂದು ನಾವೊಂದು ರಾಜನೇ ಸೃಷ್ಟಿ ಮಾಡಿಬಿಟ್ಟು, ಅವನು ರಾಜ್ಯ ಇತ್ತು ಎಲ್ಲ ಅಂತ ಎಲ್ಲ ಊಹೆ ಮಾಡ್ಕೊಂಡ್ವಲ್ಲ, ಅದನ್ನೆಲ್ಲ ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆ, ಏನದರ ಅರ್ಥ ಅಂತ ನಾರದರು ಎಷ್ಟು ಚೆನ್ನಾಗಿ ರಾಜ ಪ್ರಾಚೀನ ಬರಿಗೆ ಹೇಳ್ತಾ ಇದ್ದಾರೆ. ಬುದ್ಧಿ ಅಥವಾ ಅವಿದ್ಯೆಯನ್ನೇ ನೀನು ಪುರಂಜಿನಿ ಎಂಬ ಸ್ತ್ರೀ ಅಂತ ತಿಳಿ. ಇವಳಿಂದಾಗಿಯೇ ದೇಹ ಮತ್ತು ಇಂದ್ರಿಯಗಳಲ್ಲಿ ನಾನು ನನ್ನದು ಎಂಬ ಭಾವ ಉಂಟಾಗುತ್ತೆ. ಪುರುಷನು ಇದನ್ನು ಆಶ್ರಯಿಸಿಯೇ ಶರೀರದಲ್ಲಿ ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಅನುಭವಿಸುತ್ತಾನೆ. ಹತ್ತು ಇಂದ್ರಿಯಗಳೇ ಅವನ ಮಿತ್ರರು. ಇವುಗಳಿಂದಲೇ ಎಲ್ಲ ರೀತಿಯ ಜ್ಞಾನ ಮತ್ತು ಕರ್ಮಗಳು ಆಗುತ್ತವೆ. ಇಂದ್ರಿಯಗಳಿಂದಲೇ ಜ್ಞಾನ ಮತ್ತು ಕರ್ಮ. ಇಂದ್ರಿಯಗಳ ವೃತ್ತಿಗಳೇ ಅವನ ಸಖಿಯರು. ಏನೇನು ಮಾಡುತ್ತೋ ಇಂದ್ರಿಯಗಳು ಸಖಿಯರು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನಗಳೆಂಬ ಐದು ವೃತ್ತಿಗಳುಳ್ಳ ಪ್ರಾಣವಾಯುವೇ ನಗರವನ್ನು ರಕ್ಷಿಸುವ ಐದು ಹೆಡೆಯ ಸರ್ಪವು. ಎಷ್ಟು ಚೆನ್ನಾಗಿದೆ, ಐದು ಹೆಡೆಯ ಸರ್ಪ ಅವಳನ್ನ ಕಾಯ್ತಾ ಇತ್ತು, ಆ ಊರನ್ನು ಕಾಯ್ತಾ ಇತ್ತು ಅಂತ ಹೇಳಿದ್ರೆ ಏನದು ಅಂತ ಹೇಳಿದ್ರೆ ಐದು ವೃತ್ತಿಗಳುಳ್ಳ ಪ್ರಾಣವಾಯು. ಏನದು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ ಐದು ವೃತ್ತಿಗಳುಳ್ಳ ಪ್ರಾಣವಾಯು. ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳೆಂಬ ಎರಡು ರೀತಿಯ ಇಂದ್ರಿಯಗಳಿಗೆ ನಾಯಕವಾದ ಮನಸ್ಸನ್ನೇ ಹನ್ನೊಂದನೆಯ ಆಗಿರುವ ಮಹಾಬಲಶಾಲಿಯಾದ ಭಟನೆಂದು ತಿಳಿಬೇಕು. ಶಬ್ದಾದಿ ಐದು ವಿಷಯಗಳೇ ಪಾಂಚಾಲ ದೇಶ. ಅದರ ನಡುವೆ ಆ ಒಂಬತ್ತು ಬಾಗಿಲುಗಳುಳ್ಳ ನಗರ ನೆಲೆಸಿದೆ. ಆ ನಗರದಲ್ಲಿ ಒಂದೇ ಜಾಗದಲ್ಲಿ ಎರಡೆರಡು ದ್ವಾರಗಳು ಹೇಳಿವೆಯೋ ಅದು ಎರಡು ಕಣ್ಣುಗಳಂತೆ ಹೇಳಿದ್ರೆ, ನಗರದಲ್ಲಿ ಒಂದು ವಾರದಲ್ಲಿ ಎರಡೆರಡು ಬಾಗಿಲು ಅಂತ, ಎರಡು ಕಣ್ಣುಗಳು, ಎರಡು ಮೂಗಿನ ಹೊಳ್ಳೆಗಳು ಮತ್ತು ಎರಡು ಕರ್ಣರಂಧ್ರಗಳು, ಕಿವಿಗಳ ರಂಧ್ರಗಳು. ಇವುಗಳೊಂದಿಗೆ ಮುಖ, ಲಿಂಗ, ಗುದ, ಇವುಗಳು ಮೂರು, ಹೀಗೆ ಒಟ್ಟು ಸೇರಿ ಒಂಬತ್ತು ದ್ವಾರಗಳಿವೆ. ಇವುಗಳ ಮೂಲಕವೇ ಜೀವನ ಇಂದ್ರಿಯಗಳೊಂದಿಗೆ ಹೊರಗಿನ ವಿಷಯಗಳಲ್ಲಿ ಸಂಚರಿಸುತ್ತಾನೆ. ಇವುಗಳಲ್ಲಿ ಎರಡು ಕಣ್ಣುಗಳು, ಎರಡು ಮೂಗಿನ ಹೊಳ್ಳೆಗಳು, ಒಂದು ಬಾಯಿ, ಹೀಗೆ ಪೂರ್ವದ ಐದು ಪೂರ್ವದ ದ್ವಾರಗಳು. ಬಲಗಿವಿಯು ದಕ್ಷಿಣ ದ್ವಾರ, ಎಡಗಿವಿಯು ಉತ್ತರ ದ್ವಾರವೆಂದು ತಿಳಿಬೇಕು. ಗುದ ಮತ್ತು ಲಿಂಗ ಇವು ಕೆಳಗಿನ ಎರಡು ರಂಧ್ರಗಳು, ಪಶ್ಚಿಮ ದ್ವಾರಗಳು. ಖದ್ಯೋತ ಮತ್ತು ಅವಿರ್ಮುಖ ಎಂಬ ಎರಡು ದ್ವಾರಗಳು ಒಂದೇ ಸ್ಥಾನದಲ್ಲಿ ಹೇಳಿರುವುದು ಎರಡು ಕಣ್ಣುಗಳು. ರೂಪ, ವಿಭ್ರಾಜಿತ ಎಂಬ ದೇಶಗಳನ್ನು ಈ ದ್ವಾರಗಳಿಂದ ಜೀವನು ಚಕ್ಷುರಿಂದ್ರಿಯದ ಸಹಾಯದಿಂದ ಅನುಭವಿಸುತ್ತಾನೆ. ಚಕ್ಷು ಇಂದ್ರಿಯವನ್ನೇ ಮೊದಲು ದ್ವಿಮಾನ್ ಎಂಬ ಮಿತ್ರನೆಂದು ಹೇಳಿತ್ತು. ಎರಡು ಮೂಗು ಹೊಳ್ಳೆಗಳೇ ನಳಿನಿ ಮತ್ತು ನಾಲಿನಿ ಎಂಬ ದ್ವಾರಗಳು ಮತ್ತು ಮೂಗಿನ ವಿಷಯದಂದವೇ ಸೌರಭ ದೇಶ. ಘ್ರಾಣೇಂದ್ರಿಯವೇ ಅವಧೂತನೆಂಬ ಮಿತ್ರನು. ಮುಖವು ಮುಖ್ಯವೆಂಬ ದ್ವಾರವಾಗಿದೆ.
ಅವರಲ್ಲಿ ಇರುವ ವಾಗೀಂದ್ರಿಯವೇ ವಿಪಣವು ಮತ್ತು ರಸನೇಂದ್ರಿಯವೇ ರಸವಿದ್ದಂದರೆ ರಸಜ್ಞ ಎಂಬ ಮಿತ್ರನಾಗಿದ್ದಾನೆ. ವಾಣಿಯ ವ್ಯವಹಾರಕ್ಕೆ ಅಪಣನೆಂದು ಅಪಣವೆಂದು, ಬಗೆ ಬಗೆಯ ಅನ್ನಗಳಿಗೆ ಬಹೂದನವೆಂದು, ಹಾಗೂ ಬಲಕಿವಿಗೆ ಪಿತೃಹು ಮತ್ತು ಎಡಕಿವಿಗೆ ದೇವಹು ಎಂದು ಹೇಳಲಾಗಿದೆ. ಕರ್ಮಕಾಂಡ ರೂಪವಾದ ಪ್ರವೃತ್ತಿ ಮಾರ್ಗದ ಶಾಸ್ತ್ರ ಮತ್ತು ಉಪಾಸನಾರೂಪವಾದ ನಿವೃತ್ತಿ ಮಾರ್ಗದ ಶಾಸ್ತ್ರಗಳ ಕ್ರಮವಾಗಿ ದಕ್ಷಿಣ ಹಾಗೂ ಉತ್ತರ ಪಾಂಚಾಲ ದೇಶಗಳು. ಇವುಗಳನ್ನು ಶ್ರವಣೇಂದ್ರಿಯ ರೂಪವಾದ ಶ್ರುತಧರನ ಸಹಾಯದಿಂದ ಕೇಳಿಕೊಂಡು ಜೀವನ ಕ್ರಮವಾಗಿ ಪಿತೃಯಾನ ಮತ್ತು ದೇವಯಾನ ಮಾರ್ಗಗಳಲ್ಲಿ ಹೋಗ್ತಾನೆ. ಲಿಂಗವೇ ಆಸರಿ ಎಂಬ ಪಶ್ಚಿಮ ದ್ವಾರವಾಗಿದೆ. ಸ್ತ್ರೀ ಪ್ರಸಂಗವೇ ಗ್ರಾಮಕವೆಂಬ ದೇಶವು. ಲಿಂಗದಲ್ಲಿರುವ ಉಪಸ್ಥೇಂದ್ರಿಯವೇ ಧರ್ಮದ ದುರ್ಮದ ಎಂಬ ಮಿತ್ರನು. ಬುಧವು ನಿರ್ಗತಿ ಎಂಬ ಪಶ್ಚಿಮದ ದ್ವಾರವಾಗಿದೆ. ನರಕ ವೈಶಸ ಎಂಬ ದೇಶ. ಬುಧದಲ್ಲಿರುವ ಪಾಯು ಇಂದ್ರಿಯವೇ ಲುಬ್ಧಕನೆಂಬ ಮಿತ್ರನು. ಇವರಲ್ಲದೆ ಇಬ್ಬರು ಕುರುಡರು ಅಂತ ಹೇಳಿದ್ರಲ್ಲಿ, ಇಬ್ಬರು ಕುರುಡರಿದ್ರು ಯಾರದು ಅಂತ ಹೇಳಿದ್ರೆ, ಅವರ ರಹಸ್ಯವನ್ನು ಕೇಳು, ಅವು ಕೈ ಮತ್ತು ಕಾಲುಗಳಾಗಿವೆ. ಇವುಗಳ ಸಹಾಯದಿಂದಲೇ ಜೀವಿಯು ಕ್ರಮವಾಗಿ ಎಲ್ಲ ಕೆಲಸ ಮಾಡ್ತಾನೆ ಮತ್ತು ಅಲ್ಲಲ್ಲಿಗೆ ಹೋಗ್ತಾನೆ. ಹೃದಯವೇ ಅಂತಃಪುರವು, ಅದರಲ್ಲಿ ವಾಸಿಸುವ ಮನಸ್ಸೇ ವಿಶೂಚಿ, ವಿಶೂಚಿನ್ನೆಂಬ ಪ್ರಧಾನ ಸೇವಕನು. ಜೀವನು ಆ ಮನಸ್ಸಿನ ಸತ್ವಾದಿ ಗುಣಗಳಿಂದಾಗಿಯೇ ಪ್ರಸನ್ನತೆ, ಹರ್ಷ ಮತ್ತು ವಿಕಾರಗಳನ್ನು ಅಥವಾ ಮೋಹವನ್ನು ಪಡಿತಾನೆ. ಜೀವನು ಸ್ವತಃ ವಿಕಾರರಹಿತನಾಗಿದ್ದರೂ, ಸಾಕ್ಷಿ ಮಾತ್ರನೇ ಆಗಿದ್ದರೂ, ಬುದ್ಧಿಗೆ ಬುದ್ಧಿ ಏನು, ಮಹಾರಾಣಿ ಯಾರದು, ಮಹಾರಾಣಿ ಪುರಂಜನಿ ಅಡಿಯಾಳಿನಂತೆ ಇರುತ್ತಾನೆ. ಮಹಾರಾಣಿ ಹೇಳ್ಕೊಂಡಂಗೆ ಅಂತಃಪುರದಲ್ಲಿರ್ತಾನೆ. ಸೊ ಹೇಳಿದಂಗೆ, ಬುದ್ಧಿಗೆ ಹೇಳಿದಂಗೆ ಅಡಿಯಾಳಾಗಿ ಇರೋದು. ಬುದ್ಧಿಯ ಗುಣಗಳಿಂದ ಲೇಪಿಸಲ್ಪಟ್ಟು ಬುದ್ಧಿಯು ಕನಸಿನ ಸ್ಥಿತಿಯಲ್ಲಿ ವಿಕಾರ ಹೊಂದುತ್ತದೋ, ಎಚ್ಚರದ ಸ್ಥಿತಿಯಲ್ಲಿ ಇಂದ್ರಿಯಗಳೇ ಮುಂತಾದವುಗಳನ್ನು ವಿಕಾರಗೊಳಿಸುತ್ತದೆಯೋ, ಹಾಗೆಯೇ ಅವನು ಅದರ ವೃತ್ತಿಗಳನ್ನು ಅನುಸರಿಸಲೇಬೇಕಾಗುತ್ತದೆ. ಎಷ್ಟು ಚೆನ್ನಾಗಿ ಒಂದು ಕಥೆ ಮೂಲಕ ನಾರದರು ರಾಜ ಪ್ರಾಚೀನ ಬರ್ಹಿಗೆ ಇದನ್ನು ಹೇಳಿದರು, ಅರ್ಥ ಆಗಿಲ್ಲ ಅಂದಾಗ ಈಗ ನಾರದರು ಏನು ಅಂತ ಹೇಳ್ತಾ ಇದ್ದಾರೆ, ನಮಗೂ ಅರ್ಥ ಆಗ್ತಾ ಇದೆ. ಇದೆಲ್ಲ ಶರೀರವೇ ರಥವಾಗಿದೆ, ಅದರಲ್ಲಿ ಜ್ಞಾನೇಂದ್ರಿಯ ರೂಪಿ 5 ಕುದುರೆಗಳು ಹೂಡಲ್ಪಟ್ಟಿವೆ. ವಾಸ್ತವವಾಗಿ ಅವು ಗತಿಹೀನವಾಗಿದ್ದರೂ ನೋಡುವುದಕ್ಕೆ ಸಂವತ್ಸರ ರೂಪವಾದ ಕಾಲದಂತೆಯೇ ಅಡೆತಡೆಗಳಿಲ್ಲದ ವೇಗವನ್ನು ಹೊಂದಿರುವುದು. ಪುಣ್ಯ ಮತ್ತು ಪಾಪಗಳೆಂಬ ಎರಡು ರೀತಿಯ ಕರ್ಮಗಳೇ ಆ ರಥದ ಗಾಲಿಗಳು. ತ್ರಿಗುಣಗಳೇ ಆ ರಥದ ಧ್ವಜಗಳು. ಪಂಚಪ್ರಾಣಗಳೇ ಹಗ್ಗಗಳಾಗಿವೆ. ಮನಸ್ಸೇ ಲಗಾಮು, ಬುದ್ಧಿಯೇ ಸಾರಥಿ, ಹೃದಯವೇ ಕುಳಿತುಕೊಳ್ಳುವ ಸ್ಥಾನ. ಸುಖ ದುಃಖಾದಿ ದ್ವಂದ್ವಗಳೇ ಅದರ ನೊಗ. ಶಬ್ದ ಸ್ಪರ್ಶಾದಿ ವಿಷಯಗಳೇ ಅದರಲ್ಲಿರಿಸಿದ ಆಯುಧಗಳು. ಚರ್ಮವೇ ಮುಂತಾದ ಸಪ್ತಧಾತುಗಳು ಅದರ ಆವರಣಗಳು. 5 ಕರ್ಮೇಂದ್ರಿಯಗಳೇ ಅದರ 5 ಬಗೆಯ ಗತಿಗಳಾಗಿವೆ. ಇಂತಹ ರಥವನ್ನೇರಿ ರಥಿಯಾಗಿರುವ ಜೀವನು ಬಿಸಿಲುಗುದುರೆಯಂತಿರುವ ಮಿಥ್ಯಾ ವಿಷಯಗಳ ಕಡೆಗೆ ವೇಗದಿಂದ ಓಡ್ತಾನೆ. 11 ಇಂದ್ರಿಯಗಳೇ ಆತನ ಸೇನೆಯಾಗಿದೆ. 5 ಜ್ಞಾನೇಂದ್ರಿಯಗಳ ಮೂಲಕ ಆಯಾ ಇಂದ್ರಿಯ ವಿಷಯಗಳನ್ನು ನಾನ್ಯಾಯದಿಂದ ಗ್ರಹಣ ಮಾಡುವುದೇ ಬೇಟೆಯಾಗುವುದು. ಕಾಲದ ಜ್ಞಾನವನ್ನುಂಟು ಮಾಡುವ ಸಂವತ್ಸರವೇ ಚಂಡವೇಗನೆಂಬ ಗಂಧರ್ವರಾಜನು. ಆತನ ಅಧೀನದಲ್ಲಿ 360 ಮಂದಿ ಗಂಧರ್ವರಿದ್ದಾರೆಂದು ಹೇಳಿತ್ತಲ್ಲ, ಅವರೇ ಹಗಲುಗಳು, 360 ಹಗಲುಗಳು. ಅವರು ಮೇಲಿಂದ ಮೇಲೆ ಸುತ್ತುತ್ತ ಹಗಲುಗಳು, 360 ಮಂದಿ ಗಂಧರ್ವ ಸ್ತ್ರೀಯರು ರಾತ್ರಿಗಳು. ಅವರು ಮೇಲಿಂದ ಮೇಲೆ ಸುತ್ತುತ್ತ ಮನುಷ್ಯರಾಯಸನ ಅಪಹರಿಸ್ತಾ ಇದ್ದಾರೆ. ವೃದ್ಧಾವಸ್ಥೆಯೇ ಸಾಕ್ಷಾತ್ ಕಾಲಕನ್ಯೆಯು, ಆಕೆಯನ್ನು ಯಾವ ಮನುಷ್ಯನೂ ಮೆಚ್ಚುವುದಿಲ್ಲ. ಮೃತ್ಯುವೆಂಬ ಯವನರಾಜನು ಲೋಕವನ್ನು ಸಂಹರಿಸುವುದಕ್ಕೋಸ್ಕರ ಆಕೆಯನ್ನು ತನ್ನ ತಂಗಿಯಾಗಿ ಸ್ವೀಕರಿಸ್ತಾನೆ. ಅಧಿ ಅಂದರೆ ಮಾನಸಿಕ ಮತ್ತು ವ್ಯಾಧಿ ದೈಹಿಕ ರೋಗಗಳೇ ಆತನ ಕಾಲಾಳು ಪಡೆಗಳು. ಪ್ರಾಣಿಗಳಿಗೆ ಪಿಡಿಯನ್ನುಂಟು ಮಾಡಿ ಮೃತ್ಯುವಿನ ಮುಖಕ್ಕೆ ಒಯ್ಯುವ ಶೀತಜ್ವರ ಮತ್ತು ಉಷ್ಣಜ್ವರಗಳೆಂಬ ಎರಡೂ ಆತನ ಸಹೋದರನೆಂದು ಹೇಳಲಾದ ಯಾರವನು, ಪ್ರಜ್ವಾರನು. ಈ ಪ್ರಕಾರ ದೇಹಾಭಿಮಾನಿಯಾದ ಜೀವನು ಅಜ್ಞಾನದಿಂದ ಆಚ್ಛಾದಿತನಾಗಿ ಬಗೆ ಬಗೆಯ ಅಧಿಭೌತಿಕ, ಆಧ್ಯಾತ್ಮಿಕ, ಅಧಿದೈವಿಕ ಕ್ಲೇಶಗಳನ್ನು ಅನುಭವಿಸುತ್ತಾ 100 ವರ್ಷಗಳವರೆಗೆ ಮನುಷ್ಯ ಶರೀರದಲ್ಲಿರ್ತಾನೆ. ವಾಸ್ತವವಾಗಿ ಈತನು ತ್ರಿಗುಣರಹಿತನು, ಆದರೆ ಪ್ರಾಣ, ಇಂದ್ರಿಯಗಳು ಮತ್ತು ಮನಸ್ಸಿನ ಧರ್ಮಗಳನ್ನು ತನ್ನಲ್ಲಿ ಆರೋಪಿಸಿಕೊಂಡು ನಾನು ನನ್ನದು ಎಂಬ ಅಭಿಮಾನದಿಂದ ಬಂಧಿತನಾಗಿ ಕ್ಷುದ್ರ ವಿಷಯಗಳನ್ನು ಚಿಂತಿಸ್ತಾ ಬಗೆ ಬಗೆಯ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಈ ಜೀವನ ಸ್ವಯಂ ಪ್ರಕಾಶನಾಗಿದ್ದರೂ ಎಲ್ಲರ ಪರಮಗುರು ಆತ್ಮಸ್ವರೂಪವಾದ ಶ್ರೀ ಭಗವಂತನ ಸ್ವರೂಪವನ್ನು ತಿಳಿದುಕೊಳ್ಳುವವರೆಗೆ
ಪ್ರಕೃತಿಯ ಗುಣಗಳಲ್ಲೇ ಬಂಧಿತನಾಗಿರ್ತಾನೆ. ಈ ಗುಣಗಳಲ್ಲಿ ಅಭಿಮಾನ ಪರವಶನಾಗಿ ಈತನು ಸಾತ್ವಿಕ, ರಾಜಸ, ತಾಮಸ ಕರ್ಮಗಳನ್ನು ಆಚರಿಸ್ತಾ ಅವುಗಳಿಗೆ ತಕ್ಕಂತೆ ಬೇರೆ ಬೇರೆ ಯೋನಿಗಳಲ್ಲಿ ಜನ್ಮ ತಾಳ್ತಾ ಇರ್ತಾನೆ. ಕೆಲವೊಮ್ಮೆ ಸಾತ್ವಿಕ ಕರ್ಮಗಳ ಮೂಲಕ ಅವನು ಪ್ರಕಾಶವೇ ಹೆಚ್ಚಾಗಿರುವ ಸ್ವರ್ಗಾದಿ ಲೋಕಗಳನ್ನು ಹೊಂದುವನು. ಕೆಲವೊಮ್ಮೆ ರಾಜಸ ಕರ್ಮಗಳ ಮೂಲಕ ದುಃಖಮಯ ರಾಜಸೀ ಲೋಕಗಳನ್ನು ಪಡೆದು ಬಗೆ ಬಗೆಯ ಕರ್ಮಗಳ ಕ್ಲೇಶಗಳನ್ನು ಅನುಭವಿಸುವನು. ಮತ್ತು ಕೆಲವೊಮ್ಮೆ ತಮೋಗುಣದ ಕರ್ಮಗಳ ಮೂಲಕ ಅತ್ಯಧಿಕ ಶೋಕದಿಂದ ತುಂಬಿದ ಯೋನಿಗಳಲ್ಲಿ ಹುಟ್ಟುವನು. ಹೀಗೆ ತನ್ನ ಕರ್ಮ ಮತ್ತು ಗುಣಗಳನ್ನು ಸಾರವಾಗಿ ಗುಣಗಳಿಗೆ ಅನುಸಾರವಾಗಿ ದೇವಯೋನಿ, ಮನುಷ್ಯ ಯೋನಿ ಅಥವಾ ಪಶು ಪಕ್ಷಿ ಯೋನಿಗಳಲ್ಲಿ ಹುಟ್ಟಿ ಅಜ್ಞಾನದಿಂದ ಕುರುಡನಾದ ಈ ಜೀವಿಯು ಕೆಲವೊಮ್ಮೆ ಪುರುಷನಾಗಿ, ಕೆಲವೊಮ್ಮೆ ಸ್ತ್ರೀಯನಾಗಿ, ಸ್ತ್ರೀಯಾಗಿ ಕೆಲವೊಮ್ಮೆ ನಪುಂಸಕನಾಗ್ತಾನೆ. ಬಡಪಾಯಿಯಾದ ನಾಯಿಯು ಹಸಿವಿಗೆ ತುತ್ತಾಗಿ ಮನೆ ಮನೆಗೆ ಅಲಿಯುತ್ತಾ ತನ್ನ ಅದೃಷ್ಟದಂತೆ ಕೆಲವರು ಹೊಡಿತಾರೆ, ಕೆಲವರು ಏಟು ತಿನ್ನತ್ತೆ, ಕೆಲವರು ಅನ್ನನ್ ಕೊಡ್ತಾರೆ, ಕೆಲವೊಮ್ಮೆ ಅನ್ನವನ್ನು ತಿನ್ನುವಂತೆ ಈ ಜೀವನ ಚಕ್ರದಲ್ಲಿ, ಜೀವನ ಚಿತ್ತದಲ್ಲಿ ಬಗೆ ಬಗೆಯ ವಾಸನೆಗಳು ತುಂಬಿಕೊಂಡು ಮೇಲಿನ ಮತ್ತು ಕೆಳಗಿನ ಮಾರ್ಗಗಳಿಂದ ಮೇಲಿನ ಲೋಕಗಳಿಗೋ, ಕೆಳಗಿನ ಲೋಕಗಳಿಗೋ ಅಥವಾ ಮಧ್ಯದ ಲೋಕಗಳಿಗೆ ಹೋಗಿ ಅಲ್ಲಿ ತನ್ನ ಕರ್ಮಗಳ ಅನುಸಾರವಾಗಿ ಸುಖ ದುಃಖಗಳನ್ನು ಅನುಭವಿಸುವನು. ಅಜ್ಞಾನಿಯಾದ ಜೀವನು ಅಧಿದೈವಿಕ, ಅಧಿಭೌತಿಕ ಮತ್ತು ಆಧ್ಯಾತ್ಮಿಕ ಎಂಬ ಈ ಮೂರು ಪ್ರಕಾರದ ದುಃಖಗಳಲ್ಲಿ ಯಾವುದರಿಂದಲೂ ಪೂರ್ಣವಾಗಿ ಬಿಡುಗಡೆ ಹೊಂದಲಾರನು. ಎಂದಾದರೂ ಏನಾದರೂ ಸ್ವಲ್ಪ ಬಿಡುಗಡೆಯಾದಂತೆ ತೋರಿದರೂ ಅದು ಕೇವಲ ತಾತ್ಕಾಲಿಕ ನಿವೃತ್ತಿಯಾಗಿರುತ್ತೆ. ತಲೆಯ ಮೇಲೆ ದೊಡ್ಡ ಭಾರವನ್ನು ಹೊತ್ಕೊಂಡು ಹೋಗೋನು ಅದನ್ನು ಹೆಗಲ ಮೇಲೆ ಇರಿಸ್ಕೊಂಡಂತೆಯೇ ಇದಾಗಿದೆ. ಹೀಗೆಯೇ ಎಲ್ಲ ಪ್ರತಿಕ್ರಿಯೆ ದುಃಖ ನಿವೃತ್ತಿ ಎಂದು ತಿಳಿಯಬೇಕು. ಯಾವುದೇ ಉಪಾಯದ ಮನುಷ್ಯನ ಒಂದು ರೀತಿಯ ದುಃಖದಿಂದ ಬಿಡುಗಡೆ ಹೊಂದಿದರೆ ಮತ್ತೊಂದು ದುಃಖವು ಅವನ ತಲೆಗಡರುತ್ತದೆ. ಏನು ಬಂದು ದುಃಖ ಹೋಯ್ತಪ್ಪ ಅಂತ ಹೇಳಿದ್ರೆ ಇನ್ನೊಂದು ದುಃಖ ಬಂದಿರುತ್ತೆ. ಎಲ್ಲ ಈ ಪಾಪರಹಿತನಾದ ರಾಜೇಂದ್ರನೇ, ಸ್ವಪ್ನದಲ್ಲಿ ಉಂಟಾಗುವ ಸ್ವಪ್ನಾಂತರವು ಆ ಸ್ವಪ್ನದಿಂದ ಪೂರ್ಣವಾಗಿ ಬಿಡುಗಡೆಯಲ್ಲ ತಾನೆ? ಹಾಗೆಯೇ ಕೇವಲ ಕರ್ಮವೇ ಕರ್ಮ ಫಲ ಭೋಗದಿಂದ ಪೂರ್ಣವಾಗಿ ಪಾರಾಗುವುದಕ್ಕೆ ಉಪಾಯವಾಗಲಾರದು. ಏಕೆಂದರೆ ಕರ್ಮ ಮತ್ತು ಕರ್ಮ ಫಲ ಇವೆರಡೂ ಅವಿದ್ಯೆಯಿಂದಲೇ ಕೂಡಿವೆ. ಸ್ವಪ್ನಾವಸ್ಥೆಯಲ್ಲಿ ತನ್ನ ಮನೋಮಯವಾದ ಲಿಂಗ ಶರೀರದಿಂದ ಸಂಚರಿಸುವ ಪ್ರಾಣಿಗೆ ಕನಸಿನಲ್ಲಿ ಪದಾರ್ಥಗಳಿಲ್ಲದೆಯೇ ಕಾಣುತ್ತದೆ. ಹಾಗೆಯೇ ಅಜ್ಞಾನ ನಿದ್ರೆಯು ಕಳೆದು ಹೋಗುವವರೆಗೂ ಈ ದೃಶ್ಯ ಪದಾರ್ಥಗಳು ಕಂಡೇ ಕಾಣುತ್ತವೆ. ಹುಟ್ಟು ಸಾವುಗಳ ರೂಪವಾದ ಸಂಸಾರದಿಂದ ಬಿಡುಗಡೆಯುಂಟಾಗುವುದೇ ಇಲ್ಲ. ಆತ್ಮಜ್ಞಾನ ಒಂದೇ ಇವುಗಳನ್ನು ಅವಶ್ಯವಾಗಿ ತೊಡಗಿಸುವ ಉಪಾಯ ಆಗಿದೆ. ಎಲೆರಾಜನೇ, ಪರಮಾರ್ಥ ಸ್ವರೂಪನಾದ ಆತ್ಮನ ಹುಟ್ಟು ಸಾವುಗಳ ರೂಪವಾದ ಈ ಅನರ್ಥ ಪರಂಪರೆಗೆ ಕಾರಣವಾದ ಅವಿದ್ಯೆಯು ಗುರುಸ್ವರೂಪನಾದ ಶ್ರೀಹರಿಯಲ್ಲಿ ದೃಢವಾದ ಭಕ್ತಿ ಉಂಟಾದಾಗಲೇ ತೊಲಗುವುದು. ಈಗ ನಮಗೆ ಬೇಕಾಗಿರೋದು ಭಗವಂತನಲ್ಲಿ ಭಕ್ತಿ, ಹರಿಯಲ್ಲಿ, ಶ್ರೀಹರಿಯಲ್ಲಿ ಭಕ್ತಿ. ಪರಮಾರ್ಥ ಸ್ವರೂಪನಾದ ಆತ್ಮನ ಹುಟ್ಟು ಸಾವುಗಳ ರೂಪವಾದ ಈ ಅನರ್ಥ ಪರಂಪರೆಗೆ ಕಾರಣವಾದ ಅವಿದ್ಯೆಯು ಗುರುಸ್ವರೂಪನಾದ ಶ್ರೀಹರಿಯಲ್ಲಿ ದೃಢ ಭಕ್ತಿ ಉಂಟಾದಾಗಲೇ ತೊಲಗುವುದು. ಭಗವಾನ್ ವಾಸುದೇವನಲ್ಲಿ ಭಕ್ತಿಯೋಗವು ಚೆನ್ನಾಗಿ ನೆಲೆಗೊಂಡರೆ ಅದರಿಂದ ಜ್ಞಾನ ವೈರಾಗ್ಯಗಳು ಉಂಟಾಗುವು. ರಾಜರ್ಷಿಯೇ, ಈ ಭಕ್ತಿಭಾವವು ಭಗವಂತನ ಕಥೆಗಳಲ್ಲಿ ಆಶ್ರಿತವಾಗಿದೆ. ಅದಕ್ಕೆ ನಾವು ಭಗವಂತನ ಕಥೆಗಳನ್ನು ಓದ್ತಾ ಇದ್ದೀವಿ. ಈಗ ಅದಕ್ಕಾಗಿ ಶ್ರದ್ಧೆಯಿಂದ ಅದನ್ನು ಕೇಳುವವನು ಅಥವಾ ಓದುವವನು ಅದನ್ನು ಬೇಗನೆ ಪಡೆದುಕೊಳ್ಳುವವನು. ಭಗವಾನ್ ವಾಸುದೇವನ ದೇವನಲ್ಲಿ ಭಕ್ತಿ ಇಟ್ಟು ಈ ಕಥೆಗಳನ್ನು ನಾವು ಕೇಳಿಸ್ಕೊಳ್ಳೋಣ. ರಾಜನೇ, ಶ್ರೀ ಭಗವಂತನ ಗುಣಗಳನ್ನು ಹೇಳುವುದರಲ್ಲಿಯೂ ಕೇಳುವುದರಲ್ಲಿಯೂ ಆಸಕ್ತರಾಗಿರುವ ಪರಿಶುದ್ಧ ಚಿತ್ತವುಳ್ಳ ಭಕ್ತ ಜನರು ಇರುವ ಸಾಧು ಸಮಾಜದಲ್ಲಿ ಎಲ್ಲ ಕಡೆಗಳಲ್ಲೂ ಮಹಾಪುರುಷರ ಮುಖದಿಂದ ಹೊರಟ ಭಗವಾನ್ ಮಧುಸೂದನನ ಚರಿತ್ರವೆಂಬ ಶುದ್ಧ ಅಮೃತದ ನದಿಗಳು ಹರಿತಾ ಇರುತ್ತೆ. ಯಾರು ಎಷ್ಟು ಕೇಳಿದರೂ ತೃಪ್ತಿ ಹೊಂದದಿರುವ ಮನಸ್ಸಿನಿಂದ ಶ್ರೀ ಭಗವಂತನ ಚರಿತ್ರೆಯ ಶ್ರವಣದಲ್ಲಿ ತತ್ಪರರಾಗಿ ತಮ್ಮ ಕಿವಿಗಳೆಂಬ ಪಾತ್ರೆಗಳಿಂದ ಆ ಅಮೃತವನ್ನು ಕುಡಿತಾರೋ, ಅವರನ್ನು ಹಸಿವು, ಬಾಯಾರಿಕೆ, ಭಯ, ಶೋಕ, ಮೋಹ ಮುಂತಾದ ಯಾವುದೂ ಪೀಡಿಸಲಾರವು. ಅಕಟ ಸ್ವಭಾವದಿಂದಲೇ ಉಂಟಾಗುವ ಈ ಹಸಿವು, ಬಾಯಾರಿಕೆ ಮುಂತಾದ ವಿಘ್ನಗಳಿಂದ ಸುತ್ತುವರಿಯಲ್ಪಟ್ಟ ಜೀವ ಸಮುದಾಯವು ಶ್ರೀಹರಿಯ ಕಥಾಮೃತ ಸಿಂಧುವನ್ನ ಪ್ರೀತಿಸುವುದಿಲ್ಲವಲ್ಲ. ಎಲ್ಲ ಪ್ರಜಾಪತಿಗಳಿಗೆ ಅಧಿಪತಿಯಾದ ಸಾಕ್ಷಾತ್ ಬ್ರಹ್ಮದೇವರು, ಶ್ರೀ ರುದ್ರದೇವರು,
ಸ್ವಯಂಭುವ ಮನು ದಕ್ಷನೆ ಮುಂತಾದ ಪ್ರಜಾಪತಿಗಳು ಸನಕಾದಿ ನೈಷ್ಠಿಕ ಬ್ರಹ್ಮಚಾರಿಗಳು ಮರೀಚಿ ಅಂಗಿ ಅಂಗಿರ ಅತ್ರಿ ಪುಲಸ್ತ್ಯ ಪುಲಹ ಕ್ರತು ಭೃಗು ವಸಿಷ್ಠ ಮತ್ತು ನನ್ನವರೆಗಿನ ಬ್ರಹ್ಮಜ್ಞರಾದ ಈ ಮುನಿಗಳ ಸಮೂಹವು ಸಮಸ್ತ ವಾಂಗ್ಮಯಕ್ಕೆ ಅಧಿಪತಿಗಳಾಗಿದ್ದರೂ ಕೂಡ ತಪಸ್ಸು ಉಪಾಸನೆ ಮತ್ತು ಸಮಾಧಿಗಳ ಮೂಲಕ ಈತನನ್ನು ಹುಡುಕಿ ಹುಡುಕಿ ಸೋತರು. ಆದರೂ ಅವರಿಂದಿನವರೆಗೆ ಸರ್ವಸಾಕ್ಷಿಯಾಗಿರುವ ಆ ಪರಮೇಶ್ವರನನ್ನು ನೋಡಲೇ ಆಗಲಿಲ್ಲ. ವೇದಗಳು ಅನಂತವಾಗಿವೆ, ಅಪಾರವಾಗಿವೆ. ಅನೇಕ ಮಹಾನುಭಾವರು ಆ ವೇದವನ್ನು ವಿಚಾರ ಮಾಡಿ ಮಂತ್ರಗಳಲ್ಲಿ ಹೇಳಿರುವ ಲಕ್ಷಣಗಳಿಂದ ಕೂಡಿರುವ ಇಂದ್ರನೇ ಮೊದಲಾದ ದೇವತೆಗಳ ರೂಪದಲ್ಲಿ ಬೇರೆ ಬೇರೆ ಕರ್ಮಗಳ ಮೂಲಕ ಪರಮಾತ್ಮನೊಬ್ಬನನ್ನೇ ಆರಾಧಿಸ್ತಾರೆ. ಆದರೂ ಆತನ ಸ್ವರೂಪವನ್ನು ಅವರೂ ಅರಿತಿಲ್ಲ. ನಿರಂತರವಾಗಿ ಹೃದಯದಲ್ಲಿ ಚಿಂತನೆ ಮಾಡುತ್ತಿರುವ ಯಾವುದಾದರೂ ಜೀವಿಯ ಮೇಲೆ ಭಗವಂತನು ಅನುಗ್ರಹವನ್ನು ಹರಿಸಿದಾಗಲೇ ಅವನು ಲೌಕಿಕ ವ್ಯಾಪಾರದಿಂದಲೂ ವೈದಿಕ ಕರ್ಮ ಮಾರ್ಗದಲ್ಲಿ ಬೇರೂರಿದ್ದ ಆಸೆಗಳಿಂದಲೂ ಬಿಡುಗಡೆ ಹೊಂದುವನು. ಬ್ರಹ್ಮೇಶ್ವರಾಜನೇ, ನೀನು ಈ ಕರ್ಮಗಳಲ್ಲಿ ಪರಮಾರ್ಥ ಬುದ್ಧಿಯನ್ನು ಇರಿಸಬೇಡ. ಇವು ಕೇಳುವುದಕ್ಕೆ ಪ್ರಿಯವಾಗಿ ಕಂಡು ಬರ್ತಾ ಇದ್ರು ಪರಮಾರ್ಥವನ್ನು ಮುಟ್ಟೋದಿಲ್ಲ. ಈ ಕರ್ಮಕಾಂಡವು ಪರಮಾರ್ಥವೆಂದು ಕಂಡುಬರುವುದಕ್ಕೆ ಕಾರಣ ಅಜ್ಞಾನವೊಂದೇ. ಮಲಿನಮತಿಗಳಾದ ಕರ್ಮವಾದಿ ಜನರು ವೇದವನ್ನು ಕರ್ಮಪರರೆಂದೇ ಹೇಳುವರು, ವಾಸ್ತವವಾಗಿ ಅದರ ಮರ್ಮವನ್ನ ತಿಳಿದವರಲ್ಲ. ಅವರು ಸಾಕ್ಷಾತ್ ಭಗವಾನ್ ಶ್ರೀ ಜನಾರ್ದನನ್ನು ವಿರಾಜಮಾನವಾಗಿರುವ ತಮ್ಮ ಸ್ವರೂಪ ಭೂತಲೋಕ ಅಂದರೆ ಆತ್ಮತತ್ವವನ್ನು ತಿಳಿಯದೇ ಇರುವ ಕಾರಣವು ಇದೇ ಸಹ ಆಗಿದೆ. ಪೂರ್ವಾಗ್ರವಾಗಿ ದರ್ಭೆಗಳನ್ನು ಇಡೀ ಭೂಮಂಡಲದ ಮೇಲೆ ಹರಡಿ ಅನೇಕ ಪಶುಗಳನ್ನು ಯಜ್ಞದಲ್ಲಿ ವಧೆ ಮಾಡಿರುವುದರಿಂದ ನಿನಗೆ ಮದ ಉಂಟಾಗಿ ಬಿಟ್ಟಿದೆ. ಆದರೆ ವಸ್ತುತಃ ನಿನಗೆ ಕರ್ಮದ ರಹಸ್ಯವಾಗಲಿ ಉಪಾಸನೆಯ ರಹಸ್ಯವಾಗಲಿ ಯಾವುದೂ ತಿಳಿಯದು. ವಾಸ್ತವವಾಗಿ ಶ್ರೀಹರಿಯನ್ನು ಪ್ರಸನ್ನಗೊಳಿಸುವಂತಹ ಕರ್ಮವೇ ಕರ್ಮವಾಗಿದೆ. ಭಗವಂತನಲ್ಲಿ ಚಿತ್ತವು ನೆಲೆಸುವಂತಹ ವಿದ್ಯೆಯೇ ವಿದ್ಯೆಯಾಗಿದೆ. ಶ್ರೀಹರಿಯು ಸಮಸ್ತ ದೇಹಧಾರಿಗಳ ಆತ್ಮನು, ನಿಯಾಮಕನು, ಸ್ವತಂತ್ರ ಕಾರಣನು ಆಗಿದ್ದಾನೆ. ಆದ್ದರಿಂದ ಅವನ ಅಡಿದಾವರೆಗಳೇ ಮನುಷ್ಯರಿಗೆ ಏಕಮಾತ್ರ ಆಶ್ರಯವಾಗಿದೆ. ಅವುಗಳಿಂದಲೇ ಪ್ರಪಂಚದಲ್ಲಿ ಎಲ್ಲರ ಶ್ರೇಯಸ್ಸು ಆಗಬಲ್ಲದು. ಯಾವುದರಿಂದ ಯಾರಿಗೂ ಎಳ್ಳಷ್ಟು ಭಯ ಉಂಟಾಗುವುದಿಲ್ಲವೋ ಅದೇ ಅವನ ಪ್ರಿಯತಮ ಆತ್ಮವಾಗಿದೆ ಎಂದು ತಿಳಿಯುವವನೇ ಜ್ಞಾನಿಯು. ಆ ಜ್ಞಾನಿಯೇ ಗುರುವು ಮತ್ತು ಸಾಕ್ಷಾತ್ ಶ್ರೀಹರಿಯು ಆತನೇ. ನಾರದರು ಹೇಳ್ತಾರೆ, ಎಲ್ಲ ಈ ಪುರುಷ ಶ್ರೇಷ್ಠನೇ, ಇಲ್ಲಿಯವರೆಗೆ ನಿನ್ನ ಪ್ರಶ್ನೆಯ ಉತ್ತರವನ್ನು ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಈಗ ನಾನು ನಿನಗೆ ಒಂದು ಅತ್ಯಂತ ರಹಸ್ಯವಾದ ಚೆನ್ನಾಗಿ ನಿಶ್ಚಯಿಸುವ ಸಾಧನೆಯನ್ನು ಹೇಳ್ತೀನಿ. ನೀನು ಗಮನವಿಟ್ಟು ಲಕ್ಷ್ಯ ಕೊಟ್ಟು ಕೇಳಿಸ್ಕೋ. ಹೂದೋಟ ಒಂದರಲ್ಲಿ ಒಂದು ಗಂಡು ಹುಲ್ಲೆಯು ಹೆಣ್ಣು ಹುಲ್ಲೆಯೊಡನೆ ವಿಹರಿಸುತ್ತಾ ಮತ್ತೇರಿ ಅಲೆದಾಡುತ್ತಾ ಹೂದೋಟ ಒಂದಿದೆ. ಅದರಲ್ಲಿ ಒಂದು ಗಂಡು ಹುಲ್ಲೆ ಹೆಣ್ಣು ಹುಲ್ಲೆ ಗಂಡು ಹೆಣ್ಣು ಜಿಂಕೆಗಳು ವಿಹರಿಸುತ್ತಾ ಮತ್ತೇರಿದೆ ಅಲೆದಾಡುತ್ತಾ. ಎಳೇ ಗರಿಕೆ ಅಂತ ಸಣ್ಣ ಚಿಗುರುಗಳನ್ನು ಮೇಯ್ತಾ ಇದೆ. ಅದರ ಕಿವಿಗಳು ದುಂಬಿಗಳ ಮಧುರ ಜೇಂಕಾರವನ್ನು ಆಲಿಸ್ತಾ ಇದೆ. ಹೂದೋಟ ಅಲ್ವಾ, ಎಷ್ಟೊಂದು ದುಂಬಿಗಳು ಎಲ್ಲ ಹೂನಲ್ಲಿರುವ ಮಕರವನ್ನು ಹೀರ್ತಾ ಇದೆ, ಹಾಡಿಕೊಂಡು ಹೀರ್ತಾ ಇದೆ, ಅದನ್ನ ಕೇಳಿಸ್ಕೊಳ್ತಾ ಇದೆ. ಆ ಹುಲ್ಲೆಯ ಮುಂದೆಯೇ ಇತರ ಜೀವಿಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುವ ತೋಳಗಳು ಹೊಂಚಾಗ್ತಾ ನಿಂತಿವೆ. ತೋಳ ಹೊಂಚಾಗ್ತಾ ಇದೆ, ಇಲ್ಲಿ ಎರಡು ಹುಲ್ಲೆಗಳಿದೆ ಅಲ್ಲ ಅಂತ. ಹಿಂದುಗಡೆಯಿಂದ ಒಬ್ಬ ಬೇಟೆಗಾರನು ಹುಲ್ಲೆಯ ಮೇಲೆ ಬಾಣ ಬಿಟ್ಟು ಘಾಸಿಗೊಳಿಸ್ತಾನೆ. ಇವೆರಡು ಆರಾಮಾಗಿ ಎಳೆಗರಿಕೆ ಚಿಗುರನ್ನ ತಿಂತಾ ಇದೆ, ಅಲ್ಲಿ ತೋಳ ಕಾಯ್ತಾ ಇದೆ. ಹಿಂದುಗಡೆ ಬೇಟೆಗಾರ ಬಿಲ್ಲಿಂದ ಹೊಡಿತಾನೆ, ಬಾಣ ಬಿಟ್ಟು ಘಾಸಿಗೊಳಿಸ್ತಾನೆ. ಆದರೆ ಹುಲ್ಲೆಯು ಇದಾವುದನ್ನೂ ಗಮನಿಸಿದಷ್ಟು ಅಜಾಗರೂಕವಾಗಿದೆ. ಆ ಜಿಂಕೆಯ ಸ್ಥಿತಿಯನ್ನು ಒಂದು ಒಮ್ಮೆ ವಿಚಾರ ಮಾಡು. ವಾಸ್ತವದಲ್ಲಿ ಇಲ್ಲ, ಇದು ಯಾವುದನ್ನು ತಿಳಿತಾ ಇಲ್ಲ. ಅಲ್ಲಿ ಬೇಟೆಗಾರ, ಇಲ್ಲಿ ಮುಂದೆ ತೋಳ, ಮಧ್ಯದಲ್ಲಿ ಯಾವುದು ಗಮನಿಸಿದಷ್ಟು ಅಜಾಗರೂಕವಾಗಿದೆ. ಎಲೆರಾಜನೇ, ಈ ರೂಪಕದ ಅಭಿಪ್ರಾಯವನ್ನು ಕೇಳು. ಈ ಮೃತಪ್ರಾಯಕವಾದ ಜಿಂಕೆಯೇ ನೀನು. ಆ ಕಡೆಯಿಂದ ಈ ಕಡೆಯಿಂದ ಮೃತ್ಯು ಆವರಿಸ್ಬಿಟ್ಟಿದೆ, ನೀನೇ. ನೀನು ನಿನ್ನ ಸ್ಥಿತಿಯ ಬಗ್ಗೆ ವಿಚಾರ ಮಾಡು. ಹೂಗಳಂತಿರುವ ಈ ಸ್ತ್ರೀಯರು ಕೇವಲ ನೋಡಲಷ್ಟೇ ಸುಂದರರಾಗಿದ್ದಾರಷ್ಟೇ. ಈ ಸ್ತ್ರೀಯರು ಇರುವ
ಮನೆಯೇ ಹೂದೋಟವೋ? ಇದರಲ್ಲಿದ್ದುಕೊಂಡು ನೀನು ಹೂವುಗಳ ಮಧುವಿಗೂ ಪರಿಮಳಕ್ಕೂ ಸಮಾನವಾದ ಕ್ಷುದ್ರವಾದ ಸಕಾಮ ಕರ್ಮಗಳ ಫಲರೂಪವಾಗಿ ನಾಲಿಗೆಗೂ ಜನನೇಂದ್ರಿಯಕ್ಕೂ ಪ್ರಿಯವೆನಿಸುವ ಭೋಜನ ಸ್ತ್ರೀ ಪ್ರಸಂಗಗಳೇ ಮುಂತಾದ ತುಚ್ಛ ಭೋಗಗಳನ್ನು ಹುಡುಕ್ತಾ ಇದ್ದೀಯಾ? ಸ್ತ್ರೀಯರಿಂದ ಸುತ್ತುವರಿಯಲ್ಪಟ್ಟು ತನ್ನ ಮನಸ್ಸು ಅವರಲ್ಲೇ ನೆಟ್ಟಿರುವೆ. ಹೆಂಡಿರು ಮಕ್ಕಳ ಸವಿ ಮಾತುಗಳೇ ದುಂಬಿಗಳ ಮಧುರ ಗುಂಜಾರವವಾಗಿದೆ. ನಿನ್ನ ಕಿವಿಗಳು ಅದರಲ್ಲಿ ಅತ್ಯಂತ ಆಸಕ್ತವಾಗಿದೆ. ಇದೆರ್ಗಡೆಯೇ ಎದುರುಗಡೆಯೇ ತೋಳಗಳ ಹೆಂಡಿನಂತೆ ಕಾಲದ ಅಂಶವಾದ ಹಗಲು ರಾತ್ರಿಗಳು ನಿನ್ನ ಆಯಸ್ಸನ್ನ ಕಸಿದುಕೊತಾ ಇದೆ. ಆದರೆ ನೀನು ಯಾವುದನ್ನು ಗಮನಿಸದೆ ಗೃಹಸ್ಥ ಸುಖಗಳಲ್ಲೇ ರಮಿಸ್ತಾ ಇದ್ದೀಯ. ನಿನ್ನ ಹಿಂದುಗಡೆ ಕಾಲಪುರುಷನೆಂಬ ಬೇಟೆಗಾರನು ಸದ್ದಿಲ್ಲದೆ ನಿಂತ್ಕೊಂಡು ಬಾಣದಿಂದ ನಿನ್ನ ಹೃದಯವನ್ನ ದೂರದಿಂದಲೇ ಸೀಳಿ ಹಾಕಕ್ಕೆ ನೋಡ್ತಾ ಇದ್ದಾನೆ, ಬಯಸ್ತಾ ಇದ್ದಾನೆ. ಹೀಗೆ ನಿನ್ನ ಸ್ಥಿತಿಯು ಆ ಮೃಗದ ಸ್ಥಿತಿಯಂತೆಯೇ ಇರುವುದನ್ನು ಗಮನಿಸಿ ನೀನು ಚಿತ್ತವನ್ನು ಹೃದಯದೊಳಗೆ ಸ್ಥಿರಗೊಳಿಸು. ನದಿಯಂತೆ ಹರಿಯುತ್ತಿರುವ ಶ್ರವಣೇಂದ್ರಿಯದ ಬಾಹ್ಯ ವೃತ್ತಿಯನ್ನು ಚಿತ್ತದಲ್ಲಿ ನೆಲೆಗೊಳಿಸು. ಅಂತರ್ಮುಖಿಯಾಗುವಂತ ಮುಂಚೆ ಹೇಳಿದ್ರಲ್ಲ ಅಂತರ್ಮುಖಿ ಅಂತ. ಕಾಮಿಗಳ ಚರ್ಚೆ ನಡೆಯುತ್ತಿರುವ ಗೃಹಸ್ಥಾಶ್ರಮವನ್ನು ಬಿಟ್ಟು ಪರಮಹಂಸರಿಗೆ ಆಶ್ರಯನಾದ ಶ್ರೀ ಹರಿಯನ್ನ ಪ್ರಸನ್ನಗೊಳಿಸು ಮತ್ತು ಕ್ರಮವಾಗಿ ಎಲ್ಲ ವಿಷಯಗಳಿಂದ ದೂರವಿರು. ಅದಕ್ಕೆ ಪ್ರಾಚೀನ ಬರ್ಹಿರಾಜನು ಹೇಳ್ತಾನೆ, ಭಗವಾನ್ ದೇವರ್ಷಿಗಳೇ, ತಾವು ಕರುಣೆಯಿಂದ ನನಗೆ ಅನುಗ್ರಹಿಸಿರುವ ಉಪದೇಶವನ್ನು ಆಲಿಸಿ ಅದರ ಬಗ್ಗೆ ವಿಶೇಷವಾಗಿ ವಿಚಾರ ಮಾಡಿದೆನು. ನನಗೆ ಕರ್ಮವನ್ನೇ ಉಪದೇಶ ಮಾಡಿದ ಆ ಉಪಾಧ್ಯಾಯರಿಗೆ ನಿಶ್ಚಯವಾಗಿಯೂ ಈ ಜ್ಞಾನವಿಲ್ಲ. ಇದನ್ನು ಅವರು ತಿಳಿದಿದ್ರೆ ನನಗೆ ಇಂತಹ ಉಪದೇಶವನ್ನು ಕೊಡುತ್ತಿರಲಿಲ್ಲವೇ. ವಿಪ್ರವರ್ಯರೇ, ನನ್ನ ಉಪಾಧ್ಯಾಯರ ಉಪದೇಶದಿಂದ ಆತ್ಮತತ್ವದ ವಿಷಯದಲ್ಲಿ ನನ್ನ ಹೃದಯದಲ್ಲಿ ಉಂಟಾದ ದೊಡ್ಡ ಸಂಶಯವನ್ನು ನೀವು ತೊಲಗಿಸಿದ್ದೀರಾ. ಇದು ಅತೀಂದ್ರಿಯವಾದ ವಿಷಯವಾಗಿದ್ದರೂ ಋಷಿಗಳಿಗೂ ಇದರಲ್ಲಿ ಕೆಲವೊಮ್ಮೆ ಮೋಹ ಉಂಟಾಗುತ್ತೆ. ಮನುಷ್ಯನು ಈ ಲೋಕದಲ್ಲಿ ಯಾವ ದೇಹದಿಂದ ಕರ್ಮಗಳನ್ನು ಆಚರಿಸುತ್ತಾನೆಯೋ ಆ ಸ್ಥೂಲ ದೇಹವನ್ನು ಇಲ್ಲೇ ಬಿಟ್ಟು ಪರಲೋಕದಲ್ಲಿ ಕರ್ಮಗಳಿಂದಲೇ ನಿರ್ಮಿತವಾದ ಬೇರೊಂದು ಶರೀರವನ್ನು ಪಡೆದು ಅದರಿಂದ ಕರ್ಮ ಫಲವನ್ನು ಅನುಭವಿಸುವನು ಎಂದು ವೇದವಾದಿಗಳು ಹೇಳುವುದು ಅಲ್ಲಲ್ಲಿ ಕೇಳಿಬರುತ್ತಿದೆ. ಆದರೆ ಈ ಮಾತು ಹೇಗಾಗಬಲ್ಲದು? ಏಕೆಂದರೆ ಆ ಕರ್ಮಗಳ ಕರ್ತೃವಾದ ಸ್ಥೂಲ ಶರೀರವು ಇಲ್ಲೇ ನಷ್ಟವಾಗಿ ಹೋಗುತ್ತೆ. ಇದಲ್ಲದೆ ಯಾವ ಯಾವ ಕರ್ಮಗಳನ್ನು ಇಲ್ಲಿ ಮಾಡಲಾಗುತ್ತದೆಯೋ ಅವುಗಳಾದರೂ ಮರುಕ್ಷಣದಲ್ಲಿ ಅದೃಶ್ಯವಾಗುತ್ತವೆ. ಅವು ಪರಲೋಕದಲ್ಲಿ ಫಲ ಕೊಡಲು ಹೇಗೆ ಪುನಃ ಪ್ರಕಟಗೊಳ್ಳಬಲ್ಲವು ಅಂತ. ಅದಕ್ಕೆ ನಾರದರು ಹೇಳ್ತಾರೆ, ಎಲೈ ರಾಜನೇ, ಸ್ಥೂಲ ಶರೀರವಾದರೂ ಲಿಂಗ ಶರೀರದ ಅಧೀನವಾಗಿದೆ. ಆದ್ದರಿಂದ ಕರ್ಮಗಳ ಹೊಣೆಗಾರಿಕೆ ಅದರ ಮೇಲೆ ಇದೆ. ಮನಃಪ್ರಧಾನವಾದ ಲಿಂಗ ಶರೀರದ ಸಹಾಯದಿಂದಲೇ ಮನುಷ್ಯ ಕರ್ಮ ಮಾಡ್ತಾನೆ. ಅದಾದರೂ ಸತ್ತ ಬಳಿಕವೂ ಅವನೊಂದಿಗೆ ಇರುತ್ತದೆ. ಆದ್ದರಿಂದ ಅವನು ಪರಲೋಕದಲ್ಲಿ ಅಪರೋಕ್ಷವಾಗಿ ಸ್ವತಃ ಅದರ ಮೂಲಕವೇ ಫಲವನ್ನು ಪಡಿತಾನಂತೆ, ಫಲವನ್ನು ಅನುಭವಿಸ್ತಾನೆ. ಸ್ವಪ್ನಾವಸ್ಥೆಯಲ್ಲಿ ಮನುಷ್ಯನು ಈ ಜೀವಿತ ಶರೀರದ ಅಭಿಮಾನವನ್ನಾದರೂ ಬಿಟ್ಟುಬಿಡ್ತಾನೆ. ಆದರೆ ಅದರಂತೆ ಇರುವ ಅಥವಾ ಇದರಿಂದ ಭಿನ್ನವಾದ ಪಶು ಪಕ್ಷಿ ಮುಂತಾದ ಶರೀರದಿಂದ ಅವನ ಮನಸ್ಸಿನಲ್ಲಿರುವ ಸಂಸ್ಕಾರ ರೂಪದಿಂದ ಇರುವ ಕರ್ಮಗಳ ಫಲವನ್ನು ಅನುಭವಿಸ್ತಾ ಇರ್ತಾನೆ. ಈ ಮನಸ್ಸಿನ ಮೂಲಕ ಜೀವನು ಪತ್ನಿ ಪುತ್ರಾದಿಗಳನ್ನು ಇವರು ನನ್ನವರು ಮತ್ತು ದೇಹಾದಿಗಳನ್ನು ಇದು ನಾನು ನಂದು ನಾನು ಅಂತ ಹೇಳಿಕೊಂಡು ಒಪ್ಪಿಕೊಳ್ಳುವನು. ಅವರು ಮಾಡಿರುವ ಪಾಪ ಪುಣ್ಯ ಮುಂತಾದ ಕರ್ಮಗಳನ್ನೂ ಕೂಡ ತಾನು ಪರಿಗ್ರಹಿಸಿ ಅವುಗಳಿಂದಾಗಿ ಇವನಿಗೆ ವ್ಯರ್ಥವಾಗಿಯೇ ಪುನಃ ಹುಟ್ಟಬೇಕಾಗುತ್ತೆ. ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಎರಡರ ಚೇಷ್ಟೆಗಳಿಂದ ಅವುಗಳಿಗೆ ಪ್ರೇರಕವಾದ ಚಿತ್ತದ ಅನುಮಾನ ಮಾಡಲಾಗುತ್ತದೆ. ಹಾಗೆಯೇ ಚಿತ್ತದ ಬೇರೆ ಬೇರೆ ರೀತಿಯ ಪ್ರವೃತ್ತಿಗಳಿಂದ ಹಿಂದಿನ ಜನ್ಮದ ಕರ್ಮಗಳನ್ನು ಅನುಮಾನಿಸಬೇಕಾಗುತ್ತದೆ. ಆದ್ದರಿಂದ ಕರ್ಮವು ಅದೃಷ್ಟ ರೂಪದಿಂದ ಫಲವನ್ನು ಕೊಡಲಿಕ್ಕಾಗಿ ಕಾಲಾಂತರದಲ್ಲಿಯೂ ಇರುವುದೆಂದು ತಿಳಿಯಬೇಕು. ಕೆಲವೊಮ್ಮೆ ನಾವು ಈಗ ಇರುವ ದೇಹದಿಂದ ಎಲ್ಲಿಯೂ ಯಾವಾಗಲೂ ಕಾಣದಿರುವ ಮತ್ತು ಕೇಳದಿರುವ ಸಂಗತಿಗಳನ್ನು ಸ್ವಪ್ನದಲ್ಲಿ ಸ್ಪಷ್ಟವಾಗಿ ನಿಜವಾಗಿ ನಡೆದಂತೆ ಅನುಭವಿಸುತ್ತೇವೆ. ಇದರಿಂದ ಪೂರ್ವಜನ್ಮದ ಕರ್ಮಗಳು ಇರುವುದೆಂದು ಊಹಿಸಬಹುದು. ಪೂರ್ವಜನ್ಮದ ಕರ್ಮ ಇರಬೇಕು ಅಂತ ಊಹಿಸೋದಕ್ಕೆ ಒಂದು ಸ್ಪಷ್ಟತೆ ಕೊಡ್ತಾರೆ ಇಲ್ಲಿ ನಾರದರು. ಕೆಲವೊಮ್ಮೆ ನಾವು ಈಗ ಇರುವ ದೇಹದಿಂದ ಎಲ್ಲಿಯೂ ಯಾವಾಗಲೂ ಕಾಣದಿರುವ ಮತ್ತು ಕೇಳದಿರುವ ಸಂಗತಿಗಳನ್ನು ಸ್ವಪ್ನದಲ್ಲಿ ಸ್ಪಷ್ಟವಾಗಿ ನಿಜವಾಗಿ ನಡೆದಂತೆ ಅಲ್ವಾ, ಸ್ವಪ್ನ ಲೋಕದಲ್ಲಿ ಎಲ್ಲೆಲ್ಲಿ ಹೋಗ್ಬಿಟ್ಟಿರ್ತೀವಿ, ಏನೇನು ಮಾಡಿರ್ತೀವಿ, ಅನುಭವಿಸ್ತೀವಲ್ಲ, ಅದರಿಂದ ಪೂರ್ವಜನ್ಮದ ಕರ್ಮಗಳು ಇದೆ ಅಂತ ಊಹಿಸಬಹುದು. ಎಲೈ ರಾಜನೇ, ಲಿಂಗ ದೇಹದ ಅಭಿಮಾನೀ ಜೀವನಿಗೆ
ಅವುಗಳ ಅನುಭವ ಹಿಂದಿನ ಜನ್ಮದಲ್ಲಿ ಆಗಿ ಹೋಗಿದೆ ಎಂದು ನೀನು ನಿಶ್ಚಯವಾಗಿ ತಿಳಿದುಕೋ. ಏಕೆಂದರೆ ಮೊದಲು ಅನುಭವಿಸದೇ ಇರುವ ವಸ್ತುವಿನ ವಾಸನೆಯು ಮನಸ್ಸಿನಲ್ಲಿ ಬರಲು ಸಾಧ್ಯವೇ ಇಲ್ಲಂತೆ. ಎಲೈರಾಜನೇ, ನಿನಗೆ ಮಂಗಳವಾಗಲಿ. ಮನುಷ್ಯನ ಹಿಂದಿನ ರೂಪಗಳನ್ನು ಹಾಗೂ ಮುಂದಿನ ಶರೀರಾದಿಗಳನ್ನು ಕೂಡ ಮನಸ್ಸೇ ತಿಳಿಸುತ್ತದೆ ಮತ್ತು ಮುಂದೆ ಜನ್ಮವೇ ಆಗದಿರುವ ತತ್ವವೇತ್ತರಾದ ವಿದೇಹ ಮುಕ್ತಿಯ ಸ್ಥಿತಿಯನ್ನು ಅವರ ಮನಸ್ಸಿನಿಂದಲೇ ತಿಳಿಯುತ್ತದೆ. ಕೆಲವೊಮ್ಮೆ ಸ್ವಪ್ನದಲ್ಲಿ ದೇಶ, ಕಾಲ ಅಥವಾ ಕ್ರಿಯೆ ಸಂಬಂಧಿ ಮಾತುಗಳು ಮೊದಲು ಎಂದೂ ನೋಡದೇ ಇದ್ದ ಅಥವಾ ಕೇಳದೇ ಇದ್ದುದನ್ನು, ಅಂದರೆ ಪರ್ವತದ ತುದಿಯಲ್ಲಿ ಸಮುದ್ರವನ್ನ, ಹಗಲಿನಲ್ಲಿ ನಕ್ಷತ್ರಗಳು ಅಥವಾ ತನ್ನ ತಲೆಯೇ ತುಂಡಾದಂತೆ ನೋಡಲಾಗುತ್ತದೆ, ಇವುಗಳನ್ನು ನೋಡುವುದರಲ್ಲಿ ನಿದ್ರಾದೋಷವನ್ನೇ ಕಾರಣವೆಂದು ತಿಳಿಯಬೇಕು. ಮನಸ್ಸಿನ ಮುಂದೆ ಇಂದ್ರಿಯಗಳಿಂದ ಅನುಭವಿಸಲು ಯೋಗ್ಯವಾದ ಪದಾರ್ಥಗಳೇ ಭೋಗರೂಪದಿಂದ ಪದೇ ಪದೇ ಬರುತ್ತಿರುತ್ತವೆ ಮತ್ತು ಭೋಗವು ಸಮಾಪ್ತವಾದ ಮೇಲೆ ಹೊರಟೋಗುತ್ತಂತೆ. ಇಂದ್ರಿಯಗಳಿಂದ ಅನುಭವಿಸಲಾರದ ಯಾವುದೇ ಪದಾರ್ಥಗಳು ಬರುವುದಿಲ್ಲ. ಇದರ ಕಾರಣ ಎಲ್ಲ ಜೀವರು ಮನಸಹಿತರೇ ಆಗಿದ್ದಾರೆ. ಸಾಮಾನ್ಯವಾಗಿ ವಿಷಯಗಳು ಎಲ್ಲರಿಗೂ ಕ್ರಮವಾಗಿ ಅನುಭವಕ್ಕೆ ಬರುತ್ತವೆ, ಆದರೆ ಮನಸ್ಸು ಶುದ್ಧ ಸತ್ವದಲ್ಲಿ ನೆಲೆಸಿ ಶ್ರೀ ಭಗವಂತನಲ್ಲಿ ತೊಡಗಿದಾಗ ರಾಹುವು ದೃಷ್ಟಿಯ ವಿಷಯನಲ್ಲದಿದ್ದರೂ ಚಂದ್ರಬಿಂಬದಲ್ಲಿ ತೋರುವಂತೆ ಕೆಲವೊಮ್ಮೆ ಭಗವಂತನ ಸಂಸರ್ಗದಿಂದ ಸಮಸ್ತ ವಿಶ್ವವು ಸಮಸ್ತ ವಾಸನೆಗಳು ಏಕಕಾಲದಲ್ಲಿ ತೋರುವುದು ಉಂಟು. ಬುದ್ಧಿ, ಮನಸ್ಸು, ಇಂದ್ರಿಯಗಳು ಮತ್ತು ಇಂದ್ರಿಯಗಳ ವಿಷಯಗಳು ಈ ಗುಣಗಳ ಪರಿಣಾಮದ ಅನಾದಿಲಿಂಗ ಶರೀರವು ಇರುವಲ್ಲಿಯವರೆಗೂ ಜೀವನಲ್ಲಿ ಸ್ಥೂಲ ದೇಹದ ಕುರಿತು ನಾನು ನನ್ನದು ಎಂಬ ಭಾವವು ನಾಶ ಹೊಂದೋದಿಲ್ಲ. ಗಾಢ ನಿದ್ದೆ, ಮೂರ್ಛೆ, ಅತ್ಯಂತ ದುಃಖ ಹಾಗೂ ಮೃತ್ಯು ತೀವ್ರವಾದ ಸನ್ನಿಪಾತ ಜ್ವರವೇ ಮುಂತಾದ ಸ್ಥಿತಿಯಲ್ಲಿ ಇಂದ್ರಿಯಗಳ ವ್ಯಾಕುಲತೆಯ ಕಾರಣ ನಾನು ನನ್ನದು ಇದರ ಸ್ಪಷ್ಟ ಅನುಭೂತಿ ಆಗದಿದ್ದರೂ ಆಗಲೂ ಅವುಗಳ ಅಭಿಮಾನ ಇದ್ದೇ ಇರುತ್ತೆ. ಅಮಾವಾಸ್ಯೆಯ ರಾತ್ರಿಯಲ್ಲಿ ಚಂದ್ರನು ಇದ್ದೇ ಇದ್ದರೂ ನಮಗೆ ಗೋಚರಿಸುವುದಿಲ್ಲ. ಹಾಗೆಯೇ ಗರ್ಭದಶೆ ಮತ್ತು ಬಾಲ್ಯಾವಸ್ಥೆಗಳಲ್ಲಿ ಇಂದ್ರಿಯಗಳ ಪೂರ್ಣ ವಿಕಾಸವಾಗದಿದ್ದರಿಂದ ಈ 11 ಇಂದ್ರಿಯಗಳಿಂದ ಕೂಡಿದ ಲಿಂಗದೇಹವು ತೋರಿ ಬರದಿದ್ದರೂ ಯವ್ವನಾವಸ್ಥೆಯಲ್ಲಿರುವ ಮನುಷ್ಯನಲ್ಲಿ ಸ್ಪಷ್ಟ ತೋರಿ ಬರುವುದು. ಕನಸಿನಲ್ಲಿ ಯಾವ ವಸ್ತುವೂ ಇಲ್ಲದಿದ್ದರೂ ಕನಸಿನ ಅನರ್ಥವು ಎಚ್ಚರಿಕೆಯಾಗುವವರಿಗೆ ತೊಲಗುವುದಿಲ್ಲ. ಹಾಗೆಯೇ ಈ ಪ್ರಪಂಚದ ವಸ್ತುಗಳು ವಾಸ್ತವವಾಗಿ ಅಸತ್ತಾಗಿದ್ದರೂ ಅವಿದ್ಯೆಗೆ ವಶನಾದ ಜೀವನು ಅವುಗಳನ್ನು ಚಿಂತಿಸುತ್ತಿರುವನು. ಆದ್ದರಿಂದ ಅವನಿಗೆ ಹುಟ್ಟು ಸಾವುಗಳ ರೂಪವಾದ ಈ ಸಂಸಾರವು ತೊಲಗುವುದಿಲ್ಲ. ಹೀಗೆ ಪಂಚ ತನ್ಮಾತ್ರೆಗಳಿಂದ ಉಂಟಾದ ಹಾಗೂ 16 ತತ್ವಗಳ ರೂಪದಲ್ಲಿ ವಿಕಸಿತವಾದ ಈ ತ್ರಿಗುಣಮಯ ಸಂಘಾತವೇ ಲಿಂಗ ಶರೀರವು. ಇದು ಚೇತನದಿಂದ ಕೂಡಿದಾಗ ಜೀವ ಎನಿಸಿಕೊಳ್ಳುವುದು. ಇವನ ಮೂಲಕವೇ ಪುರುಷನು ಬೇರೆ ಬೇರೆ ದೇಹಗಳನ್ನು ಗ್ರಹಿಸುತ್ತಾ ತ್ಯಜಿಸುತ್ತಾ ಇರುವನು. ಹಾಗೂ ಇದರಿಂದಲೇ ಅವನಿಗೆ ಹರ್ಷ, ಶೋಕ, ಭಯ, ದುಃಖ ಮತ್ತು ಸುಖ ಮುಂತಾದ ಅನುಭವಗಳು ಉಂಟಾಗುತ್ತವೆ. ಜಿಗಣೆಯ ಹುಳುವು ಒಂದು ಹುಲ್ಲಿನಿಂದ ಮತ್ತೊಂದು ಹುಲ್ಲಿಗೆ ಹತ್ತುವಾಗ ಮುಂದಿನ ಹುಲ್ಲನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವವರೆಗೂ ಹಿಂದಿನ ಹುಲ್ಲನ್ನು ಬಿಡುವುದಿಲ್ಲಂತೆ. ಹಾಗೆ ಜೀವನು ಮರಣಕಾಲವು ಒದಗಿದರೂ ದೇಹಾರಂಭದ ಕರ್ಮಗಳು ಮುಗಿದು ಹೋದರೂ ಮತ್ತೊಂದು ಶರೀರವು ದೊರೆಯುವ ತನಕ ಹಿಂದಿನ ಶರೀರದ ಅಭಿಮಾನವನ್ನು ಬಿಡುವುದಿಲ್ಲ. ರಾಜೇಂದ್ರನೇ, ಈ ಮನಃಪ್ರಧಾನವಾದ ಲಿಂಗ ಶರೀರವೇ ಜೀವಿಯ ಜನ್ಮಾದಿಗಳಿಗೆ ಕಾರಣವಾಗಿದೆ. ಜೀವನು ಇಂದ್ರಿಯ ಜನಿತ ಭೋಗಗಳನ್ನು ಚಿಂತಿಸುತ್ತಾ ಪದೇ ಪದೇ ಅವುಗಳಿಗಾಗಿಯೇ ಕರ್ಮ ಮಾಡುತ್ತಿರುವಾಗ ಆ ಕರ್ಮಗಳು ಆಗುತ್ತಾ ಇರುವುದರಿಂದ ಅವಿದ್ಯಾವಶನಾಗಿ ಅವನು ದೇಹಾದಿಗಳ ಕರ್ಮಗಳಲ್ಲಿ ಬಂಧಿತನಾಗ್ತಾನೆ. ಆದ್ದರಿಂದ ಆ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದಲಿಕ್ಕಾಗಿ ಸಮಸ್ತ ವಿಶ್ವವನ್ನು ಭಗವದ್ ರೂಪವಾಗಿ ನೋಡುತ್ತಾ ಎಲ್ಲ ರೀತಿಯಿಂದ ಶ್ರೀ ಹರಿಯನ್ನು ಭಜಿಸು, ಭಜಿಸು, ಭಜಿಸು ಶ್ರೀಹರಿಯನ್ನು. ಹರಿಯಲ್ಲಿ ಭಕ್ತಿ ಇರಲಿ, ಅದೇ ಮುಖ್ಯವಾಗಿರೋದು. ಅವನಿಂದಲೇ ಈ ವಿಶ್ವದ ಉತ್ಪತ್ತಿ ಸ್ಥಿತಿ ಆಗುತ್ತದೆ ಹಾಗೂ ಅವನಲ್ಲಿ ಲಯ ಹೊಂದುತ್ತದೆ. ಮೈತ್ರಿಯರು ಹೇಳ್ತಾರೆ, ಎಲೈ ವಿದುರನೇ, ಭಾಗವತೋತ್ತಮರಾದ ಶ್ರೀ ನಾರದ ಮಹರ್ಷಿಗಳು ಹೀಗೆ ಪ್ರಾಚೀನ ಬರ್ಹಿರಾಜನಿಗೆ ಜೀವ ಮತ್ತು ಈಶ್ವರರ ಸ್ವರೂಪದ ದಿಗ್ದರ್ಶನ ಮಾಡಿದ್ರು. ಬಳಿಕ ಅವರು ಅವನಿಂದ ಬೀಳ್ಕೊಂಡು ಸಿದ್ಧಲೋಕಕ್ಕೆ ಹೊರಟು ಹೋದರು. ಅನಂತರ ಆ ರಾಜಶ್ರೀ ಪ್ರಾಚೀನ ಬರ್ಹಿಯು ಕೂಡ ರಾಜಪಾಲನೆಯ ಹೊಣೆಯನ್ನು ತನ್ನ ಪುತ್ರನಿಗೆ ಒಪ್ಪಿಸಿ ತಪಸ್ಸನ್ನಾಚರಿಸಲಿಕ್ಕೆ ಕಪಿಲಾಶ್ರಮಕ್ಕೆ ಹೊರಟೋಗ್ತಾನೆ. ಅಲ್ಲಿ ಆ ವೀರವರನು ಸಮಸ್ತ ವಿಷಯಗಳ ಆಸಕ್ತಿಯನ್ನು ಬಿಟ್ಟು ಏಕಾಗ್ರ ಮನಸ್ಸಿನಿಂದ
ಭಕ್ತಿಯಿಂದ ಶ್ರೀಹರಿಯ ಚರಣಕಮಲಗಳನ್ನು ಧ್ಯಾನಿಸುತ್ತಾ ಭಗವಂತನ ಸಾರೂಪ್ಯ ಪದವನ್ನು ಪಡೆದುಕೊಂಡನು. ಎಲೈ ಪುಣ್ಯಶಾಲಿಯಾದ ವಿದುರನೇ, ದೇವರ್ಷಿಗಳಾದ ನಾರದರು ಹಾಡಿದ ಈ ಪರೋಕ್ಷ ರೂಪವಾದ ಆತ್ಮಜ್ಞಾನವನ್ನು ಕೇಳುವ ಅಥವಾ ಹೇಳುವವನು ಶೀಘ್ರವಾಗಿ ಲಿಂಗ ದೇಹದ ಬಂಧನದಿಂದ ಬಿಡುಗಡೆ ಹೊಂದುವನು. ದೇವರ್ಷಿ ನಾರದರ ಮುಖದಿಂದ ಹೊರಬಿದ್ದ ಈ ಆತ್ಮಜ್ಞಾನವು ಭಗವಾನ್ ಮುಕುಂದನ ಕೀರ್ತಿಯಿಂದ ಕೂಡಿರುವ ಕಾರಣದಿಂದ ಮೂರು ಲೋಕಗಳನ್ನು ಪವಿತ್ರಗೊಳಿಸುವ, ಅಂತಃಕರಣವನ್ನು ಶುದ್ಧಗೊಳಿಸುವ ಮತ್ತು ಪರಮಾತ್ಮ ಪದವನ್ನು ಪ್ರಕಾಶಗೊಳಿಸುವುದು. ಈ ಕಥಾಮೃತವನ್ನು ಕೇಳುವವನು ಹೇಳುವವನು ಎಲ್ಲ ಬಂಧನಗಳಿಂದ ಮುಕ್ತನಾಗುವನು ಮತ್ತು ಅವನಿಗೆ ಈ ಸಂಸಾರ ಚಕ್ರದಲ್ಲಿ ಸುತ್ತಾಟವಿರುವುದಿಲ್ಲ. ಎಲೈವಿದುರನೇ, ಗೃಹಸ್ಥಾಶ್ರಮಿ ಪುರಂಜನನ ರೂಪಕದಿಂದ ಪರೋಕ್ಷ ರೂಪದಿಂದ ಹೇಳಿರುವ ಈ ಅದ್ಭುತವಾದ ಆತ್ಮಜ್ಞಾನವನ್ನು ನಾನು ಗುರುಗಳ ಕೃಪೆಯಿಂದ ಪಡೆದಿದ್ದೇನು. ಇದರ ತಾತ್ಪರ್ಯವನ್ನು ಅರಿಯುವುದರಿಂದ ಬುದ್ಧಿಯಿಂದ ಕೂಡಿದ ಜೀವಿಯ ದೇಹಾಭಿಮಾನವು ತೊಲಗುವುದು ಮತ್ತು ಪರಲೋಕದಲ್ಲಿ ಜೀವನಿಗೆ ಕರ್ಮ ಫಲ ಭೋಗವು ಹೇಗೆ ಆಗುವುದು ಎಂಬ ಸಂಶಯ ಸಹ ಪರಿಹಾರವಾಗುವುದು ಎಂಬಲ್ಲಿಗೆ 29ನೇ ಅಧ್ಯಾಯ ಮುಗಿಯಿತು. ಇತಿ ಶ್ರೀಮದ್ ಭಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಚತುರ್ಥ ಸ್ಕಂದೇ ವಿದುರ ಮೈತ್ರೇಯ ಸಂವಾದೇ ಪ್ರಾಚೀನ ಬರ್ಹಿರ್ ನಾರದ ಸಂವಾದೋ ನಾಮ 31ನೇ ಅಧ್ಯಾಯ ಸಂಪೂರ್ಣ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೇ ವಾಸುದೇವಾಯ, ಓಂ ನಮೋ ಭಗವತೇ ವಾಸುದೇವಾಯ, ಓಂ ನಮೋ ಭಗವತೇ ವಾಸುದೇವಾಯ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ ಕೀ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ ಕೀ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ ಕೀ ಜೈ. ಓಂ ನಮೋ ಭಗವತೇ ವಾಸುದೇವಾಯ. ಶ್ರೀಮದ್ ಭಾಗವತ ಮಹಾಪುರಾಣ ಚತುರ್ಥ ಸ್ಕಂದ 30ನೇ ಅಧ್ಯಾಯ. ಇಲ್ಲಿ ಪ್ರಚೇತಸರಿಗೆ ಭಗವಾನ್ ಶ್ರೀ ವಿಷ್ಣುವಿನಿಂದ, ಭಗವಾನ್ ಮಹಾವಿಷ್ಣುವಿನಿಂದ ವರಪ್ರದಾನ. ವಿದುರ ಕೇಳ್ತಾನೆ, ಮುನಿಶ್ರೇಷ್ಠರೇ, ತಾವು ಈವರೆಗೆ ವರ್ಣನೆ ಮಾಡಿದ ಪ್ರಾಚೀನ ಬರ್ಹಿ ಮಹಾರಾಜನ ಪುತ್ರರಾದ ಪ್ರಚೇತಸರು ರುದ್ರಗೀತೆಯ ಮೂಲಕ ಶ್ರೀಹರಿಯನ್ನು ಸ್ತುತಿಸಿ ಯಾವ ಸಿದ್ಧಿಯನ್ನು ಪಡೆದರು? ಬೃಹಸ್ಪತಿ ಶಿಷ್ಯರೇ, ಮೋಕ್ಷಾಧಿಪತಿಯಾದ ಶ್ರೀನಾರಾಯಣನಿಗೆ ಅತ್ಯಂತ ಪ್ರಿಯರಾದ ಭಗವಾನ್ ಶಂಕರರ ಸಾನ್ನಿಧ್ಯವನ್ನು ಅಕಸ್ಮಾತ್ತಾಗಿ ಪಡೆದ ಪ್ರಚೇತಸರು ಮುಕ್ತಿಯನ್ನೇನೋ ಪಡೆದಿರಬಹುದು, ಅದಕ್ಕೆ ಮೊದಲು ಈ ಲೋಕದಲ್ಲಿ ಅಥವಾ ಪರಲೋಕದಲ್ಲಿಯೂ ಅವರು ಏನನ್ನು ಪಡೆದರು? ಶಂಕರನ ದರ್ಶನ ಆಗಿತ್ತಲ್ಲ, ರುದ್ರದೇವರ ದರ್ಶನ ಅವರಿಗೆ, ಅದನ್ನ ಹೇಳೋ ಕೃಪೆ ಮಾಡಿ ಅಂತ ಮೈತ್ರಿಯರು ಹೇಳ್ತಾರೆ. ಎಲೈವಿದುರನೇ, ತಂದೆಯ ಆಜ್ಞಾಕಾರಿಗಳಾದ ಪ್ರಚೇತಸರು ಸಮುದ್ರದ ಒಳಗೆ ನಿಂತುಕೊಂಡೇ ರುದ್ರಗೀತೆಯನ್ನು ಜಪಿಸುತ್ತಾ ಜಪಯಜ್ಞದಿಂದಲೂ ತಪಸ್ಸಿನಿಂದಲೂ ಸಮಸ್ತ ಶರೀರಗಳ ಉತ್ಪಾದಕನಾದ ಭಗವಾನ್ ಶ್ರೀಹರಿಯನ್ನು ಪ್ರಸನ್ನಗೊಳಿಸಿದರು. ತಪಸ್ಸು ಮಾಡ್ತಾ ಮಾಡ್ತಾ 10,000 ವರ್ಷಗಳು ಕಳೆದು ಹೋಗಲಾಗಿ ಪುರಾಣ ಪುರುಷನಾದ ಶ್ರೀನಾರಾಯಣನು ತನ್ನ ಮನೋಹರ ಕಾಂತಿಯಿಂದ ಅವರ ತಪಸ್ಸಿನಲ್ಲಿ ಉಂಟಾದ ಕ್ಲೇಶವನ್ನು ಶಾಂತಗೊಳಿಸುತ್ತಾ ಸೌಮ್ಯವಾದ ದಿವ್ಯ ವಿಗ್ರಹದಿಂದ ಅವರ ಎದುರಿಗೆ ಪ್ರಕಟನಾದನು. ಗುರುತ್ಮಂತನ ಹೆಗಲಿನ ಮೇಲೆ ಕುಳಿತಿರುವ ಶ್ಯಾಮಸುಂದರನಾದ ಸ್ವಾಮಿಯು ಮೇರು ಪರ್ವತದ ಶಿಖರದಲ್ಲಿ ಕಂಗೊಳಿಸುವ ಮುಗಿಲಿನಂತೆ ಮೆರೆಯುತ್ತಿದ್ದನು. ಪರಮಾತ್ಮನ ಪ್ರಭಾಪುಂಜವು ಎಲ್ಲ ದಿಕ್ಕುಗಳ ಕತ್ತಲೆಯನ್ನು ಹೊಡೆದಟ್ಟುವಂತಿತ್ತು. ಅವನ ಶ್ರೀ ದೇಹದಲ್ಲಿ ಮನೋಹರ ಪೀತಾಂಬರವು, ಕಂಠದಲ್ಲಿ ಕೌಸ್ತುಭ ಮಣಿಯು ಶೋಭಿಸ್ತಾ ಇತ್ತು. ಥಳಥಳಿಸುತ್ತಿದ್ದ ಸ್ವರ್ಣ ರತ್ನಾಭರಣಗಳ ಕಾಂತಿಯಿಂದ ಕೆನ್ನೆ ಕದಪುಗಳು ಮುಖಕಮಲವು ತೊಳಗಿ ಬೆಳಗುತ್ತಿದ್ದವು. ತಲೆಯ ಮೇಲೆ ರತ್ನ ಕಿರೀಟವು, 8 ಭುಜಗಳಲ್ಲಿಯೂ 8 ದಿವ್ಯಾಯುಧಗಳು ಹೊಳೆಯುತ್ತಾ ಇದ್ವು. ದೇವತೆಗಳು, ಮುನಿಗಳು, ಪಾರ್ಷದರು ಸ್ವಾಮಿಯನ್ನ ಸೇವಿಸ್ತಾ ಇದ್ರು. ಗರುಡ ದೇವರು ಕಿನ್ನರರಂತೆ ತಮ್ಮ ಸಾಮವೇದ ಮಯವಾದ ರೆಕ್ಕೆಗಳ ಧ್ವನಿಯಿಂದ ದೇವದೇವನ ಕೀರ್ತಿಯನ್ನು ಗಾನ ಮಾಡ್ತಾ ಇದ್ರು. ಅವನ 8 ನೀಳವಾದ ಸ್ಥೂಲ ಭುಜಗಳ ನಡುವೆ ಶ್ರೀ ಲಕ್ಷ್ಮೀದೇವಿಯೊಡನೆ ಸ್ಪರ್ಧಿಸುತ್ತಿದ್ದ ವನಮಾಲೆಯು ಮೆರೀತಾ ಇತ್ತು. ಆದಿಪುರುಷ ಶ್ರೀಮನ್ನಾರಾಯಣನು ತನ್ನಲ್ಲಿ ಶರಣಾಗತರಾಗಿದ್ದ ಪ್ರಚೇತಸರ ಮೇಲೆ ದಯಾದೃಷ್ಟಿಯನ್ನು ಬೀರುತ್ತಾ ಮೇಘಗಂಭೀರವಾಣಿಯಿಂದ ಇಂತೆಂದನು. ಶ್ರೀ ಭಗವಂತ ಹೇಳ್ತಾನೆ, ರಾಜಪುತ್ರರೇ, ನಿಮಗೆ ಮಂಗಳವಾಗಲಿ, ನಿಮಗಿಷ್ಟವಾದ ವರವನ್ನ ಬೇಡಿರಿ. ನಿಮ್ಮೆಲ್ಲರ ಪರಸ್ಪರ ಪ್ರೀತಿ ಇದ್ದು ಏಕ ಧರ್ಮವನ್ನು ಪಾಲಿಸುತ್ತಿರುವ ನಿಮ್ಮ ಈ ಸೌಹಾರ್ದವು ನನಗೆ ಸಂತೋಷವನ್ನುಂಟು ಮಾಡಿದೆ. ಭಗವಾನ್ ಹೇಳ್ತಾನೆ, ವರಂ ಋಣೀಧ್ವಂ ಭದ್ರಂ ಭೋ ಯೂಯಂ ಮೇ ನೃಪನಂದನಾಹ ಸೌಹಾರ್ದೇನಾ ಪೃಥರ್ ಧರ್ಮ ಸ್ತುಷ್ಟೋಹಂ ಸೌಹಾರ್ದೇನ ಪೃಥಗ್ ಧರ್ಮಾಃ ತುಷ್ಟೋಹಂ
ಸೌಹೃದಯನ ಸೌಹಾರ್ದ ನನಗೆ ಸಂತೋಷ ಉಂಟಾಗಿದೆ ಅಂತ ನಿಮ್ಮ ಈ ಸೌಹಾರ್ದ ಪ್ರತಿದಿನ ಸಾಯಂಕಾಲದಲ್ಲಿ ನಿಮ್ಮನ್ನು ಸ್ಮರಿಸುವವನಿಗೆ ಅಣ್ಣ ತಮ್ಮಂದಿರಲ್ಲಿ ನಿಮ್ಮಂತೆಯೇ ಪ್ರೇಮ ಉಂಟಾದಿತ್ತು ಹಾಗೂ ಸಮಸ್ತ ಜೀವರ ಕುರಿತು ಮೈತ್ರಿಯ ಭಾವ ಉಂಟಾಗುವುದು ಯೋನು ಸ್ಮರತಿ ಸಂಧ್ಯಾಯಾಮ್ ಯುಷ್ಮಾನಾಂ ಅನುದಿನಂ ನರಃ ತಸ್ಯ ಭ್ರಾತೃಶ್ವಾತ್ಮಸ್ಯ ಸಾಮ್ಯಂ ತಥಾ ಭೂತೇಷು ಸೌಹೃದಂ ಯಾರು ನಿಮ್ಮನ್ನು ಪ್ರತಿದಿನ ಸಾಯಂಕಾಲ ಸ್ಮರಿಸ್ತಾರೋ ಅವರಿಗೆ ಅಣ್ಣ ತಮ್ಮಂದಿರಲ್ಲಿ ನಿಮ್ಮಂತೆಯೇ ಪ್ರೇಮ ಉಂಟಾದಿತ್ತು ಮತ್ತು ಸಮಸ್ತ ಜೀವರ ಕುರಿತು ಮೈತ್ರಿಯ ಭಾವ ಉಂಟಾಗುವುದು ಸಾಯಂಕಾಲ ಮತ್ತು ಪ್ರಾತಃ ಕಾಲದಲ್ಲಿ ಏಕಾಗ್ರಚಿತ್ತದಿಂದ ರುದ್ರಗೀತೆಯ ಮೂಲಕ ನನ್ನನ್ನು ಸ್ತುತಿಸುವವನಿಗೆ ನಾನು ಇಷ್ಟವಾದ ವರವನ್ನು ಮತ್ತು ಶುದ್ಧವಾದ ಬುದ್ಧಿಯನ್ನು ಕರುಣಿಸ್ತೇನೆ ಏತು ಮಾಂ ರುದ್ರಗೀತೇನ ಸಾಯಂ ಪ್ರಾತಃ ಸಮಾಹಿತಃ ಸ್ತುವಂ ತತ್ಯಹಂ ಕಾಮವರಾನ್ ದಾಸೇ ಪ್ರಜ್ಞಾಂ ಶೋಭನಾಂ ನೀವು ಸಂತೋಷದಿಂದ ತಂದೆಯ ಅಪ್ಪಣೆನ ಶಿರಸ ವಹಿಸಿದ್ದೀರಾ ಅದರಿಂದ ನಿಮ್ಮ ಕಮನೀಯ ಕೀರ್ತಿಯು ಸಮಸ್ತ ಲೋಕಗಳಿಗೂ ಹರಡುವುದು ನಿಮಗೆ ಅತ್ಯಂತ ವಿಖ್ಯಾತವಾದ ಒಬ್ಬ ಸುಪುತ್ರನು ಜನಿಸುವನು ಅವನು ಬ್ರಹ್ಮದೇವರಿಗೆ ಸ್ವಲ್ಪವೂ ಕಡಿಮೆ ಇಲ್ಲದ ಗುಣಗಳಿಂದ ಬೆಳಗುತ್ತಾ ತನ್ನ ಸಂತಾನದಿಂದ ಮೂರು ಲೋಕಗಳನ್ನು ತುಂಬುವನು ಭವಿತಾ ವಿಶ್ರುತಃ ಪುತ್ರೋ ನವಮೋ ಬ್ರಹ್ಮಣೋ ಗುಣೈ ಯ ಏತಾಮಾತ್ಮವೀರ್ಯೇಣ ತ್ರಿಲೋಕಿಂ ಪೂರಯಿಷ್ಯತಿ ರಾಜಕುಮಾರರೇ ತಪೋನಿಷ್ಠನಾಗಿದ್ದ ಕಂಡು ಮಹರ್ಷಿಯ ತಪಸ್ಸನ್ನು ಕೆಡಿಸಲು ಇಂದ್ರನು ಪ್ರಮ್ಲೋಚ ಎಂಬ ಅಪ್ಸರೆಯನ್ನು ಕಳಿಸಿದಾಗ ಅವಳಲ್ಲಿ ಮಹರ್ಷಿಗೆ ಕಮಲಲೋಚನೆಯಾದ ಒಂದು ಕನ್ಯಾರತ್ನವು ಜನಿಸಿತು ಆ ಮಗುವನ್ನು ಅಲ್ಲಿಯೇ ಬಿಟ್ಟು ಆಕೆ ಸ್ವರ್ಗಕ್ಕೆ ಓಡಿ ಹೋದ್ಲು ಆಗ ಅಲ್ಲಿದ್ದ ವೃಕ್ಷಗಳೇ ಆ ಮಗುವನ್ನು ಪಾಲಿಸಿ ಪೋಷಿಸಿದರು ಆ ಮಗು ಹಸಿವಿನಿಂದ ಪೀಡಿತವಾಗಿ ಅಳತೊಡಗಿದಾಗ ಔಷಧಿಗಳ ಅರಸನಾದ ಚಂದ್ರನು ಕರುಣೆಯಿಂದ ಅದರ ಬಾಯಲ್ಲಿ ಅಮೃತವನ್ನು ಸುರಿಸುವ ತನ್ನ ತೋರು ಬೆರಳನ್ನು ಇರಿಸಿದನು ನಿಮ್ಮ ತಂದೆಯು ಈಗ ನನ್ನ ಆರಾಧನೆಯಲ್ಲಿ ತೊಡಗಿರುವನು ನಿಮಗೆ ಸಂತಾನವನ್ನು ಪಡೆಯಬೇಕೆಂಬ ಆಜ್ಞೆಯನ್ನು ಕೊಟ್ಟಿದ್ದಾನೆ ಆದ್ದರಿಂದ ನೀವು ಬೇಗನೆ ದೇವತೋಪಮಳಾದ ಆ ಕನ್ಯಾಮಣಿಯನ್ನು ವಿವಾಹವಾಗಿರಿ ನೀವೆಲ್ಲರೂ ಒಂದೇ ಧರ್ಮದಲ್ಲಿ ತತ್ಪರರಾಗಿರುವಿರಿ ಮತ್ತು ನಿಮ್ಮ ಸ್ವಭಾವವೂ ಒಂದೇ ರೀತಿಯಾಗಿದೆ ಅದಕ್ಕಾಗಿ ನಿಮ್ಮಂತೆಯೇ ಸಮಾನ ಧರ್ಮ ಸ್ವಭಾವಳ ಸುಂದರ ಕನ್ಯೆಯು ನಿಮ್ಮೆಲ್ಲರ ಪತ್ನಿಯಾಗುವಳು ನಿಮ್ಮೆಲ್ಲರಲ್ಲಿ ಅವಳಿಗೆ ಸಮಾನವಾದ ಅನುರಾಗ ಬಿದ್ದಿತ್ತು ನೀವು ನನ್ನ ಕೃಪೆಯಿಂದ 1,00,000 ವರ್ಷಗಳ ಕಾಲ ಪೂರ್ಣ ಬಲಶಾಲಿಗಳಾಗಿದ್ದು ನಾನಾ ರೀತಿಯ ಭೂಲೋಕದ ಭೋಗಗಳನ್ನು ಹಾಗೂ ಸ್ವರ್ಗಲೋಕದ ದಿವ್ಯ ಭೋಗಗಳನ್ನು ಅನುಭವಿಸುವಿರಿ ಅಂತ ಶಿವನಾರಾಯಣ ಹೇಳ್ತಾನೆ ಭಗವಂತ ಕೊನೆಯಲ್ಲಿ ನನ್ನ ನಿಶ್ಚಲವಾದ ಭಕ್ತಿಯಿಂದ ಹೃದಯದ ಸಮಸ್ತ ವಾಸನಾರೂಪವಾದ ದೋಷಗಳು ದಗ್ಧವಾದ ಬಳಿಕ ನೀವುಗಳು ಈ ಲೋಕ ಮತ್ತು ಪರಲೋಕದ ನರಕ ಸದೃಶವಾದ ಎಲ್ಲ ಭೋಗಗಳಿಂದಲೂ ವಿರಕ್ತರಾಗಿ ನನ್ನ ಪರಶುಧಾಮಕ್ಕೆ ತೆರಳುವಿರಿ ಭಗವದರ್ಪಣ ಬುದ್ಧಿಯಿಂದ ಕರ್ಮಗಳನ್ನು ಆಚರಿಸುತ್ತಾ ತಮ್ಮೆಲ್ಲ ಕಾಲವನ್ನು ನನ್ನ ಕಥಾಕೀರ್ತನಲ್ಲೇ ಕಳೆಯಿರುವವರು ಗೃಹಸ್ಥಾಶ್ರಮದಲ್ಲೇ ಇದ್ದರೂ ಅವರಿಗೆ ಗೃಹವು ಬಂಧನಕಾರವಾಗುವುದಿಲ್ಲ ಎಂದರು ಭಗವದರ್ಪಣ ಬುದ್ಧಿಯಿಂದ ಎಲ್ಲ ನಾವು ಕೃಷ್ಣಾರ್ಪಣ ಮುಸ್ತುವಂತೀವಲ್ಲ ಭಗವದರ್ಪಣ ಬುದ್ಧಿಯಿಂದ ಕರ್ಮಗಳನ್ನು ಆಚರಿಸ್ತಾ ತಮ್ಮ ಎಲ್ಲ ಕಾರ್ಯವನ್ನು ಕಾಲವನ್ನು ನನ್ನ ಕಥಾಕೀರ್ತನೆ ಎಂದಲೇ ಕಳೆಯುವವರು ಗೃಹಸ್ಥಾಶ್ರಮದಲ್ಲೇ ಇದ್ದರೂ ಅವರಿಗೆ ಗೃಹವು ಬಂಧನಕರವಾಗುವುದಿಲ್ಲ ಅವರು ಪ್ರತಿದಿನವೂ ನನ್ನ ಲೀಲೆಗಳನ್ನೇ ಕೇಳುತ್ತಿರುತ್ತಾರೆ ಆದ್ದರಿಂದ ಬ್ರಹ್ಮವಾದಿಗಳಾದ ಜ್ಞಾನೋಪದೇಶಕರ ಮೂಲಕ ಆ ಶ್ರೋತೃಗಳ ಹೃದಯದಲ್ಲಿ ಜ್ಞಾನಸ್ವರೂಪನಾದ ಪರಬ್ರಹ್ಮನಾದ ನಾನು ಪ್ರತಿದಿನವೂ ಹೊಸಬನಂತೆ ಬೆಳಗ್ತಾ ಇರ್ತೇನೆ ನನ್ನನ್ನು ಹೊಂದಿದ ಬಳಿಕ ಜೀವಿಗಳಿಗೆ ಶೋಕವಾಗಲಿ ಮೋಹವಾಗಲಿ ಹರ್ಷವಾಗಲಿ ಇರುವುದಿಲ್ಲ ಸುಳ್ಳಿ ಭಗವಂತ ಅವರಿಗೆಲ್ಲ ಆಶೀರ್ವಾದ ಮಾಡಿದ್ದಾ ಇತ್ತು ಮೈತ್ರಿಯರು ಹೇಳ್ತಾರೆ ಸಕಲ ಪುರುಷಾರ್ಥಗಳಿಗೂ ಆಶ್ರಯನಾಗಿ ಸರ್ವರಿಗೂ ಪರಮ ಸುಹೃದನು ಆದ ಶ್ರೀಹರಿಯು ಹೀಗೆ ಅಪ್ಪಣೆ ಕೊಡಿಸಲು ಆತನ ದರ್ಶನದಿಂದಲೇ ರಜೋಗುಣ ತಮೋಗುಣಗಳ ಮಲವನ್ನು ಕಳೆದುಕೊಂಡಿದ್ದ ಪ್ರಚೇತಸರು ಕೈಗಳನ್ನು ಜೋಡಿಸಿಕೊಂಡು ಗದ್ಗದವಾದ ವಾಣಿಯಿಂದ ಆತನನ್ನ ಸ್ತುತಿಸಿ ತೊಡಗಿದರು ಭಗವಂತನನ್ನ ಸ್ತುತಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಪ್ರಚೇತಸರು ಹೇಳ್ತಾರೆ ಭಕ್ತರ ಕ್ಲೇಶಗಳನ್ನು ದೂರ ಮಾಡುವ ಭಗವಂತನೇ ನಿನಗೆ ನಮೋನ್ನಮಃ ವೇದಗಳಿಂದ ಹೊಗಳಲ್ಪಟ್ಟ ಉದಾರವಾದ ಗುಣಗಳಿಂದಲೂ ನಾಮಗಳಿಂದಲೂ ಭೂಷಿತನಾದ ನಿನಗೆ ನಮಸ್ಕಾರವು ಮನಸ್ಸು ಮತ್ತು ಮಾತುಗಳ ವೇಗಗಳನ್ನು ಮೀರಿದ ವೇಗವುಳ್ಳವನಾಗಿ ಎಲ್ಲ ಇಂದ್ರಿಯಗಳ ಗತಿಗಳಿಂದಲೂ ಹೊರಗೆ ಬೆಳಗುತ್ತಿರುವ ಸ್ವರೂಪವುಳ್ಳ ನಿನಗೆ ಮತ್ತೆ ಮತ್ತೆ ನಮಸ್ಕಾರಗಳು ನಮೋ ನಮಃ ಕ್ಲೇಶ ವಿನಾಶಾಯ ನಿರೂಪಿತೋದಾರ ಗುಣಾಯ
ಮನೋವಚೋ ವೇಗ ಪುರುಷೋ ಪುರೋ ಪುರೋಜವಾಯ ಸರ್ವಾಕ್ಷಮಾರ್ಗೈ ಸರ್ವಾಶಮಾರ್ಗೈ ರಗತಾಧ್ವನೇ ನಮಃ. ಸ್ವಸ್ವರೂಪದಲ್ಲಿ ನೆಲೆಗೊಂಡಿರುವುದರಿಂದ ಸದಾ ಶುದ್ಧನಾಗಿ ಶಾಂತನಾಗಿಯೂ ಪರಮಾರ್ಥವಿಲ್ಲ ಪರಮಾರ್ಥವಲ್ಲದಿರುವ ದ್ವೈತವನ ಮನಸ್ಸಿನಲ್ಲಿ ತೋರುತ್ತಿರುವವನು ಸೃಷ್ಟಿ ಸ್ಥಿತಿ ಲಯಗಳಿಗಾಗಿ ಮಾಯೆಯ ಗುಣಗಳನ್ನು ಸ್ವೀಕರಿಸಿ ತ್ರಿಮೂರ್ತಿ ರೂಪದಿಂದ ಬೆಳಗುತ್ತಿರುವವನು ಆದ ನಿನಗೆ ನಮೋ ನಮಃ. ಪ್ರಚೇತಸರು ಭಕ್ತ ಭಗವಂತನಿಗೆ ಸ್ತುತಿ ಮಾಡ್ತಾ ಇದ್ದಾರೆ. ಭಗವಂತನ ಶುದ್ಧಾಯ ಶಾಂತಾಯ ನಮಸ್ವನಿಷ್ಠಾಯ ಮನಸ್ಯ ಪಾರ್ಥಂ ವಿಲಸದ್ವಯಾಯ ನಮೋ ಜಗತ್ಸಾನಲಯೋದ್ದದೇಶು ಬೃಹೀತಮಾಯ ಗುಣವಿಗ್ರಹಾಯ. ಶುದ್ಧ ಸತ್ವ ಸ್ವರೂಪನು, ಸಂಸಾರವನ್ನು ದೂರ ಮಾಡುವ ಜ್ಞಾನವುಳ್ಳವನು, ವಸುದೇವನಂದನನು, ಸಮಸ್ತ ಭಾಗವತರ ಪ್ರಭುವೂ ಆಗಿರುವ ಭಗವಾನ್ ಶ್ರೀಹರಿ ಕೃಷ್ಣನಿಗೆ ನಮಸ್ಕಾರವು. ನಮೋ ವಿಶುದ್ಧ ಸತ್ವಾಯ ಹರಯೇ ಹರಿಮೇಧಸೆ ವಾಸುದೇವಾಯ ಕೃಷ್ಣಾಯ ಪ್ರಭವೇ ಸರ್ವಸಾತ್ವತಾಂ. ನಾಭಿಯಲ್ಲಿ ಕಮಲ ಉಳ್ಳವನು, ಜಗತ್ಕಾರಣವಾದ ನಾಭಿಯಲ್ಲಿ ಕಮಲ ಉಳ್ಳವನು, ಕೊರಳಲ್ಲಿ ಕಮಲ ಕುಸುಮಗಳ ಮಾಲೆಯುಳ್ಳವನು, ಕಮಲವನ್ನು ಹೋಲುವ ಕಮಲ ಶರಣವುಳ್ಳವನು, ಕಮಲದಂತೆ ಕಣ್ಣುಗಳುಳ್ಳವನು ಆದ ನಿನಗೆ ನಮಸ್ಕಾರವು. ನಮಃ ಕಮಲನಾಭಾಯ ನಮಃ ಕಮಲ ಮಾಲಿನೆ ನಮಃ ಕಮಲ ಪಾದಾಯ ನಮಸ್ತೆ ಕಮಲೇಕ್ಷಣ. ನೀನು ಕಮಲ ಕೇಸರದಂತೆ ಇರುವ, ಸ್ವಚ್ಛ ಪೀತಾಂಬರವನ ಧರಿಸಿದ್ದೀಯ, ಸಮಸ್ತ ಪ್ರಾಣಿಗಳ ಆಶ್ರಯನು, ಎಲ್ಲರ ಸಾಕ್ಷಿಯೂ ಆದ ನಿನಗೆ ನಾವು ನಮಸ್ಕರಿಸ್ತೇವೆ ಅಂತ. ನಮಃ ಕಮಲ ಕಿಂಜಲ್ ಕಪಿಶಂಗಾಮಲ ವಾಸಸೆ ಸರ್ವಭೂತ ನಿವಾಸಾಯ ನಮೋ ಯುಂಕ್ಷ್ಮಹಿ ಸಾಕ್ಷಿಣೇ ಅಂತ. ರೂಪಂ ಭಗವತ ತ್ವೇತದ ಶೇಷ ಕ್ಲೇಶ ಸಂಕ್ಷಯಂ ಆವಿಷ್ಕೃತಂ ನ ಕ್ಲಿಷ್ಟಾನಾಂ ಕಿಮನ್ಯದನುಕಂಪಿತಂ. ಭಗವಂತನೇ, ನಿನ್ನ ಸ್ವರೂಪವು ಸಮಸ್ತ ಕ್ಲೇಶಗಳನ್ನು ದೂರ ಮಾಡುವುದಾಗಿದೆ. ಅವಿದ್ಯೆ ಅಸ್ಮಿತೆ ರಾಗದ್ವೇಷ ಮುಂತಾದ ಕ್ಲೇಶಗಳಿಂದ ಪೀಡಿತರಾದ ನಮ್ಮ ಮುಂದೆ ಇದನ್ನು ಪ್ರಕಟಿಸಿರುವೆ. ಇದಕ್ಕಿಂತಲೂ ಮಿಗಿಲಾದ ಕೃಪೆಯೋ ಬೇರೆ ಏನಿರಬಹುದು ಅಂತ. ಅಮಂಗಳವನ್ನು ತೊಡೆದು ಹಾಕುವ ಮಂಗಳ ಸ್ವರೂಪನೇ, ದೀನರಲ್ಲಿ ವಾತ್ಸಲ್ಯವುಳ್ಳ ಪ್ರಭುವು ದೀನಜನರನ್ನು ಇವರು ನಮ್ಮವರು ಎಂದು ಸದಾ ಕಾಲ ಸ್ಮರಿಸಿಕೊಳ್ಳುವುದೇ ಪರಮಾನುಗ್ರಹವು. ಏತಾವತ್ವಂ ಹಿ ವಿಭುವಿಭಾರ್ವಯಂ ದೀನೇಶು ವತ್ಸಲೈಹಿ ಯದನುಸ್ಮರ್ಯತೆ ಕಾಲೇ ಸಬುದ್ಧ ಭದ್ರರಂಧನ. ಆದ್ದರಿಂದಲೇ ಅವರಿಗೆ ಶಾಂತಿ ಸಿಗತ್ತೆ. ನೀನಾದರೂ ಅತಿ ಕ್ಷುದ್ರ ಪ್ರಾಣಿಗಳ ಅಂತಃಕರಣದಲ್ಲಿ ಅಂತರ್ಯಾಮಿಯಾಗಿ ವಿರಾಜಿಸ್ತಾ ಇದ್ದೀಯ. ಮತ್ತೆ ನಿನ್ನ ಉಪಾಸಕರಾದ ನಾವುಗಳು ಮಾಡುವ ಕಾಮನೆಗಳು ನಿನಗೆ ತಿಳಿಯದೇ ಇರುವುದೇ. ಏನೋಪಶಾಂತಿರ್ಭೂತಾನಾಂ ಕ್ಷುಲ್ಲಾಕಾನಾಂ ವಿಹತಾಂ ಅಂತರ್ಹಿತೋರಂತರ್ ಹೃದಯೇ ತಸ್ಮಾನ್ನೋ ವೇದನಾಶಿ ನಾಶಿಶಃ. ಜಗದೀಶ್ವರನೇ, ನೀನು ಮೋಕ್ಷ ಮಾರ್ಗವನ್ನು ತೋರುವವನು, ಸ್ವತಃ ಪುರುಷಾರ್ಥ ಸ್ವರೂಪನಾಗಿದ್ದೀಯ. ನೀನು ನಮ್ಮ ಮೇಲೆ ಪ್ರಸನ್ನನಾಗಿರುವೆ, ಇದಕ್ಕಿಂತ ಬೇರೆ ಏನ್ ಬೇಕು? ನಿನ್ನ ಪ್ರಸನ್ನತೆಯೇ ನಮಗೆ ಇಷ್ಟವಾದ ವರವಲ್ಲವೇ ಅಂತ. ಅಸಾವೇವ ವರೋಸ್ಮಾಕಂ ಇಪ್ಸಿತೋ ಜಗತ್ಪತೆ ಪ್ರಸನ್ನೋ ಭಗವಾನ್ ಯೇಷಾಂ ಅಪವರ್ಗ ಗುರುರ್ಗತಿ. ಆದರೂ ಸ್ವಾಮಿ, ನಾವು ಒಂದು ವರವನ್ನು ನಿನ್ನಲ್ಲಿ ಅವಶ್ಯಕವಾಗಿ ಕೇಳ್ತೇವೆ. ಪ್ರಭೋ, ನೀನು ಪ್ರಕೃತಿಯಿಂದ ಅತೀತನಾಗಿರುವೆ, ನಿನ್ನ ವಿಭೂತಿಗಳಿಗೂ ಯಾವುದೇ ಕೊನೆ ಇಲ್ಲ, ಅದಕ್ಕಾಗಿ ನೀನು ಅನಂತನೆಂದು ಹೇಳಿಸಿಕೊಳ್ಳುವೆ. ವರಂ ಋಣೀಮಹೇತಾಪಿ ನಾಥ ತ್ವತ್ಪರತಃ ಅಪರಾ ನ ಹ್ಯಂತಸ್ತ್ವದ್ವಿಭೂತೀನಾಂ ಸೋನಂತ ಇತಿ ಸಹ ಅನಂತ ಇತಿ ಗೀಯಸೆ. ಭ್ರಮರಕ್ಕೆ ಆಯಾಸವಿಲ್ಲದೆಯೇ ಪಾರಿಜಾತ ವೃಕ್ಷವು ದೊರೆತರೆ ಅದು ಯಾವುದೇ ಬೇರೆ ವೃಕ್ಷವನ್ನು ಆಶ್ರಯಿಸೀತೆ. ಹೀಗಿರುವಾಗ ನಿನ್ನಲ್ಲಿ ಶರಣಾಗತನಾಗಿ ಬಂದ ಈ ನಾವು ಈಗ ಏನನ್ನು ಬೇಡಲಿ ಅಂತ. ಪಾರಿಜಾತೇಂಜಸ ಲಬ್ಧೆ ಸಾರಂಗೋ ಅನನ್ಯ ಸಾರಂಗೋನ್ಯನ್ಯನ್ಯ ಸೇವತೆ ತ್ವಧಂಗ್ರಿ ಮೂಲಮಾಸಾಧ್ಯ ಸಾಕ್ಷಾತ್ಯಂ ಕಿಂ ಋಣಮಹಿ.
ನಿನ್ನ ಮಾಯೆಯಿಂದ ಮೋಹಿತರಾಗಿ ನಾವು ನಮ್ಮ ಕರ್ಮಾನುಸಾರ ಪ್ರಪಂಚದಲ್ಲಿ ಅಲೆದಾಡುತ್ತಿರುವವರೆಗೆ ಜನ್ಮ ಜನ್ಮಗಳಲ್ಲಿಯೂ ನಮಗೆ ನಿನ್ನ ಪ್ರೇಮಿ ಭಕ್ತರ ಸಂಘವು ದೊರೆಯುತ್ತಿರಲಿ ಇಷ್ಟು ಮಾತ್ರ ನಿನ್ನಲ್ಲಿ ಬೇಡಿಕೊಳ್ತಾರೆ ನೋಡಿ. ನಿನ್ನ ಮಾಯೆಯಿಂದ ಮೋಹಿತರಾಗಿ ನಾವು ನಮ್ಮ ಕರ್ಮಾನುಸಾರ ಪ್ರಪಂಚದಲ್ಲಿ ಅಲೆದಾಡ್ತಾ ಇರುವಾಗ ಜನ್ಮ ಜನ್ಮಗಳಲ್ಲೂ ನಮಗೆ ಭಗವಂತನ ಭಕ್ತರು ಪ್ರೇಮಿ ಭಕ್ತರ ಸಂಘವು ದೊರೆಯುತ್ತಿರಲಿ ಅಷ್ಟೆ. ನಾವಾದರೂ ಭಗವದ್ಭಕ್ತರ ಕ್ಷಣಕಾಲದ ಸಂಘಕ್ಕೆ ಸಮಾನವಾಗಿ ಸ್ವರ್ಗ ಮತ್ತು ಮೋಕ್ಷವೂ ಕೂಡ ಏನೂ ಇಲ್ಲವೆಂದೇ ಭಾವಿಸುತ್ತೇವೆ. ಹಾಗಿರುವಾಗ ಮಾನುಷ ಭೋಗಗಳ ಬಗ್ಗೆ ಹೇಳುವುದಾದರೆ ಏನಿದೆ? ಭಗವದ್ಭಕ್ತರ ಸಮಾಜದಲ್ಲಿ ಸದಾಕಾಲವೂ ಭಗವಂತನ ಮಧುರವಾದ ಕಥೆಗಳ ಕೀರ್ತನೆ ಆಗ್ತಾ ಇರುತ್ತೆ. ಭಗವದ್ಭಕ್ತರ ಸಮಾಜದಲ್ಲಿ ಸದಾಕಾಲ ಭಗವಂತನ ಮಧುರವಾದ ಕಥೆಗಳ ಕೀರ್ತನೆ ಆಗ್ತಾ ಇರುತ್ತೆ. ಅದರ ಶ್ರವಣ ಮಾತ್ರದಿಂದ ಭೋಗತೃಷ್ಣೆಯು ಶಾಂತವಾಗಿ ಹೋಗುತ್ತೆ. ಅಲ್ಲಿ ಪ್ರಾಣಿಗಳದ್ದು ಯಾವುದೇ ರೀತಿಯ ವೈರ ವಿರೋಧ ಉದ್ವೇಗ ಉಳಿಯೋದಿಲ್ಲ. ಒಳ್ಳೊಳ್ಳೆಯ ಕಥಾಪ್ರಸಂಗಗಳ ಮೂಲಕ ಸನ್ಯಾಸಿಗಳ ಏಕಮಾತ್ರ ಆಶ್ರಯನಾದ ಸಾಕ್ಷಾತ್ ಶ್ರೀಮನ್ನಾರಾಯಣನ ಗುಣಗಾನವು ಪದೇ ಪದೇ ನಿಷ್ಕಾಮ ಭಾವದಿಂದ ನಡೀತಾ ಇರುತ್ತೆ. ನಿನ್ನ ಆ ಭಕ್ತಶ್ರೇಷ್ಠರು ತೀರ್ಥಗಳನ್ನು ಪವಿತ್ರಗೊಳಿಸುವ ಉದ್ದೇಶದಿಂದಲೇ ಭೂಮಿಯ ಮೇಲೆ ಕಾಲ್ನಡಿಗೆಯಿಂದ ಸಂಚರಿಸ್ತಾ ಇರ್ತಾರೆ. ಅಂತಹ ಮಹಾತ್ಮರ ಸಮಾಗಮವು ಸಂಸಾರ ಭೀತರಾದ ಯಾವ ಮನುಷ್ಯನಿಗೆ ತಾನೇ ರುಚಿಸದು ಅಂತ. ಭಗವಂತನೇ, ನಿನಗೆ ಪ್ರಿಯನಾದ ಭಗವಾನ್ ಶಂಕರನ ಕ್ಷಣಕಾಲದ ಸಮಾಗಮದಿಂದಲೇ ಇಂದು ನಮಗೆ ನಿನ್ನ ಸಾಕ್ಷಾತ್ಕಾರದ ದರ್ಶನ ಭಾಗ್ಯ ಸಿಕ್ಕಿದೆ. ದುಸ್ಸಾಧ್ಯವಾದ ಹುಟ್ಟು ಸಾವುಗಳೆಂಬ ರೋಗಕ್ಕೆ ಶ್ರೇಷ್ಠತಮ ವೈದ್ಯ ನೀನು. ಆದ್ದರಿಂದ ನಾವು ನಿನ್ನನ್ನೇ ಆಶ್ರಯಿಸಿರುವೆವು ಪ್ರಭೋ. ನಾವು ವೇದಶಾಸ್ತ್ರಾದಿಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿರುವುದು, ನಿರಂತರವಾಗಿ ಸೇವಾ ಶುಶ್ರೂಷೆಗಳಿಂದ ಗುರುಗಳನ್ನು ಬ್ರಾಹ್ಮಣರನ್ನು ವೃದ್ಧರನ್ನು ಪ್ರಸನ್ನಗೊಳಿಸಿರುವುದು, ಅಸೂಯೆಯನ್ನು ಬಿಟ್ಟು ಶ್ರೇಷ್ಠ ಪುರುಷರನ್ನು ಸ್ನೇಹಿತವರ್ಗವನ್ನು ಬಂಧುವರ್ಗವನ್ನು ಹಾಗೂ ಸಮಸ್ತ ಪ್ರಾಣಿಗಳನ್ನು ನಮಸ್ಕರಿಸುವುದು ಮತ್ತು ಅನ್ನಾಹಾರಾದಿಗಳನ್ನು ಬಿಟ್ಟು ದೀರ್ಘಕಾಲದವರೆಗೆ ನೀರಿನಲ್ಲಿ ನಿಂತು ತಪಸ್ಸು ಮಾಡಿರುವುದು, ಇವೆಲ್ಲವೂ ಸರ್ವವ್ಯಾಪಕನು ಪುರುಷೋತ್ತಮ ಆದ ನಿನ್ನ ಸಂತೋಷಕ್ಕೆ ಕಾರಣವಾಗಲಿ ಎಂದಿಷ್ಟೇ ವರವನ್ನು ನಿನ್ನಲ್ಲಿ ಬೇಡುತ್ತೇವೆ. ನಾವೇನು ಮಾಡಿದ್ರು ನಿನ್ನ ಸಂತೋಷಕ್ಕೆ ಸಂತೋಷ ಆಗಲಿ ಅಂತ. ಸ್ವಾಮಿ, ಸ್ವಯಂಭುವಮನು, ಸಾಕ್ಷಾತ್ ಬ್ರಹ್ಮದೇವರು, ಭಗವಾನ್ ಶ್ರೀಶಂಕರರ ಮತ್ತು ತಪಸ್ಸು ಜ್ಞಾನಗಳಿಂದ ಶುದ್ಧ ಚಿತ್ತರಾದ ಇತರ ಮಹಾಪುರುಷರು ನಿನ್ನ ಮಹಿಮೆಯ ಪಾರವನ್ನು ಹೊಂದದೇ ಇದ್ದರೂ ನಿರಂತರವಾಗಿ ನಿನ್ನ ಸ್ತುತಿಯನ್ನು ಮಾಡ್ತಾ ಬಂದಿದ್ದಾರೆ. ಆದ್ದರಿಂದ ನಾವು ಕೂಡ ನಮ್ಮ ಬುದ್ಧಿಗೆ ತಕ್ಕಂತೆ ನಿನ್ನ ಕೀರ್ತನ ಗಾನವನ್ನ ಮಾಡ್ತೇವೆ. ನೀನು ಸರ್ವ ಸಮನು, ಶುದ್ಧ ಸ್ವರೂಪನು, ಪರಮಪುರುಷನೂ ಆಗಿದ್ದೀಯ. ಇಂತಹ ಸತ್ಯಮೂರ್ತಿಯಾದ ಭಗವಾನ್ ವಾಸುದೇವನೇ ನಿನಗೆ ನಮೋ ನಮಃ ಅಂತ. ನಮಃ ಸಮಾಯ ಶುದ್ಧಾಯ ಪುರುಷಾಯ ಪರಾಯ ಚ ವಾಸುದೇವಾಯ ಸತ್ವಾಯ ತುಭ್ಯಂ ಭಗವತೇ ನಮಃ. ನಮಃ ಸಮಾಯ ಶುದ್ಧಾಯ ಪುರುಷಾಯ ಪರಾಯ ಚ ವಾಸುದೇವಾಯ ಸತ್ವಾಯ ತುಭ್ಯಂ ಭಗವತೇ ನಮಃ. ಮೈತ್ರಿಯರು ಹೇಳ್ತಾರೆ, ಲೈ ವಿದುರನೇ, ಪ್ರಚೇತಸರು ಹೀಗೆ ಭಗವಂತನನ್ನು ಸ್ತೋತ್ರ ಮಾಡಲು ಶರಣಾಗತ ವತ್ಸಲನಾದ ಶ್ರೀ ಭಗವಂತನು ಪ್ರಸನ್ನನಾಗಿ ತಥಾಸ್ತು ಅಂತ ಹೇಳಿ ಅನುಗ್ರಹ ಮಾಡಿದ. ಅಪ್ರತಿಹತವಾದ ಸ್ವಪ್ರಭಾವವುಳ್ಳ ಶ್ರೀಹರಿಯ ಆ ಮಧುರವಾದ ಮೂರ್ತಿಯ ದರ್ಶನದಿಂದ ಪ್ರಚೇತಸರ ಕಣ್ಣುಗಳು ಇನ್ನೂ ತೃಪ್ತಿಯನ್ನು ಇನ್ನೂ ನೋಡ್ಬೇಕು ಸಾಲದು ಸಾಲದು ಅಂತ. ಅದಕ್ಕಾಗಿ ಆತನನ್ನು ಕಳುಹಿಸಿಕೊಡಲು ಇಷ್ಟವೇ ಇಲ್ಲ. ತಿರುಪತಿಯಲ್ಲಿ ಭಗವಂತನ ಮುಂದೆ ನಿಂತ್ಕೋತಾರಲ್ಲ, ಒಂದೇ ಕ್ಷಣ ಅಷ್ಟೇ ನೋಡಿದ್ರು ಇನ್ನೂ ನೋಡ್ಬೇಕು ಅಂದರೆ ಬಿಡೋದು ಇಲ್ಲ, ಕಳಿಸ್ತಾ ಇರ್ತಾರೆ. ಹಾಗೆ ಮತ್ತೆ ಹೋಗಿ ಇನ್ನೊಂದ್ಸತಿ ನೋಡೋಣ ಅನ್ನೋ ಆಸೆ ಥರ ಈ ಕಣ್ಣುಗಳಿಗೆ ತೃಪ್ತಿ ಆಗಲೇ ಇಲ್ಲ. ಅದಕ್ಕಾಗಿ ಆತನನ್ನು ಕಳಿಸಿಕೊಡಲು ಇಷ್ಟವೇ ಇರಲಿಲ್ಲ. ಆದರೂ ಶ್ರೀ ಭಗವಂತನು ತನ್ನ ಪರಮಧಾಮಕ್ಕೆ ಹೊರಟು ಹೋದನು. ಅದಾದ ನಂತರ ಪ್ರಚೇತಸರು ಸಮುದ್ರ ಜಲದಿಂದ ಹೊರಗೆ ಬಂದು ನೋಡಲು ಇಡೀ ಭೂಮಂಡಲವನ್ನು ಸ್ವರ್ಗದ ಮಾರ್ಗವನ್ನು ತಡೆಯುತ್ತಿವೆಯೋ ಎಂಬಂತೆ ಮಿತಿಮೀರಿ ಎತ್ತರವಾಗಿ ಬೆಳೆದಿದ್ದ ವೃಕ್ಷಗಳು ಮುಚ್ಚಿಬಿಟ್ಟಿರುವುದನ್ನು ಕಂಡನು. ಅದನ್ನು ನೋಡಿ ಅವರಿಗೆ ವೃಕ್ಷಗಳ ಮೇಲೆ ಭಾರಿ ಕೋಪ ಉಂಟಾಯಿತು. ಆಗ ಅವರು ಭೂಮಿಯನ್ನು ಮರಬಳ್ಳಿಗಳಿಂದ ಶೂನ್ಯವನ್ನಾಗಿ ಮಾಡಬೇಕೆಂದು ಸಂಕಲ್ಪಿಸಿ ಪ್ರಳಯ ಕಾಲದ ಕಾಲಾಗ್ನಿ ರುದ್ರದಂತೆ ತಮ್ಮ ಬಾಯಿಂದ ಪ್ರಚಂಡವಾದ ವಾಯುವನ್ನು ಮತ್ತು ಅಗ್ನಿಯನ್ನು ಹೊರಗೆ ಬಿಟ್ಟರು. ಅವರು ಹೀಗೆ ಸಮಸ್ತ ವೃಕ್ಷಗಳನ್ನು ಸುಟ್ಟು ಭಸ್ಮ ಮಾಡುತ್ತಿರುವುದು ನೋಡಿ ಬ್ರಹ್ಮದೇವರು ಬರ್ತಾರೆ. ಬಂದು ಪ್ರಾಚೀನ ಬರಿಪುತ್ರರಿಗೆ ಯುಕ್ತಿಪೂರ್ವಕವಾಗಿ ತಿಳುವಳಿಕೆ ನೀಡಿ ಅವರ ಕೋಪವನ್ನು ಶಾಂತಗೊಳಿಸ್ತಾರೆ. ಆಗ ಅಲ್ಲಿ ಅಳಿದುಳಿದಿದ್ದ ವೃಕ್ಷಗಳು ಹೆದರಿಕೊಂಡು ಬ್ರಹ್ಮದೇವರ ಆಣತಿಯಂತೆ ತಮ್ಮಲ್ಲಿದ್ದ ಆ ಕನ್ಯೆಯನ್ನು ತಂದು ಪ್ರಚೇತಸರಿಗೆ ಒಪ್ಪಿಸುತ್ತೆ. ಪ್ರಚೇತಸರು ಕೂಡ ಬ್ರಹ್ಮದೇವರ ಆದೇಶದಂತೆ ಆ ಮಾರಿಷ ಎಂಬ ಕನ್ಯೆಯೊಡನೆ ವಿವಾಹವಾದರು.
ಶ್ರೀ ಮಹಾದೇವನನ್ನು ತಿರಸ್ಕರಿಸಿದ ಕಾರಣ ತನ್ನ ದೇವನ್ನು ತ್ಯಜಿಸಿದ್ದ ಬ್ರಹ್ಮಪುತ್ರನಾದ ದಕ್ಷನು ಆಕೆಯ ಗರ್ಭದಲ್ಲಿ ಜನಿಸಿದನು. ಸೊ ಇದು ದಕ್ಷಂದು ಮತ್ತೊಂದು ಜನ್ಮ ಆಯಿತು. ಇಲ್ಲಿ ಈ ಚೇತಸನ ಮದುವೆ ಮಾಡಿಕೊಂಡಿದ್ದು ಮಾರಿಷ ಎಂಬ ಕನ್ಯೆಯನ್ನು. ಸೊ ಇವರಿಬ್ಬರಿಗೆ ಹುಟ್ಟಿದ್ದು ದಕ್ಷನ್, ಮಾರಿಷ ಮತ್ತು ಪ್ರಚೇತಸರಿಗೆ. ಆ ದಕ್ಷನೇ ಕಾಲಕ್ರಮದಲ್ಲಿ ಹಿಂದಿದ್ದ ಸೃಷ್ಟಿಯು ನಶಿಸಿ ಹೋಗಿ ಚಾಕ್ಷುಷ ಮನ್ವಂತರು ಬಂದಾಗ ಶ್ರೀ ಭಗವಂತನ ಪ್ರೇರಣೆಯಿಂದ ಹೊಸ ಪ್ರಜೆಗಳನ್ನು ಸೃಷ್ಟಿಸಿದನು. ಇವನು ಹುಟ್ಟುವಾಗಲೇ ತನ್ನ ತೇಜಸ್ಸಿಂದ ಎಲ್ಲ ತೇಜಸ್ವಿಗಳ ತೇಜಸ್ಸನ್ನು ಸೆಳೆದುಕೊಂಡನು. ಕರ್ಮಗಳನ್ನು ಆಚರಿಸುವಲ್ಲಿ ಅತ್ಯಂತ ದಕ್ಷ, ಅವನು ದಕ್ಷ ಅಲ್ವಾ, ಕುಶಲ ಆಗಿದ್ದರಿಂದ ದಕ್ಷನೆಂದೇ ಆತನ ಹೆಸರಾಯಿತು. ಬ್ರಹ್ಮದೇವರು ಆತನ ಪ್ರಜಾಪತಿಗಳಿಗೆಲ್ಲ ಅಧಿಪತಿಯನ್ನಾಗಿ ಪಟ್ಟವನ್ನು ಕಟ್ಟಿ ಸೃಷ್ಟಿಯನ್ನು ರಕ್ಷಿಸಲು ಆದೇಶವನ್ನಿಟ್ಟರು. ಆಗ ಅವನು ಮರೀಚಿಯ ಮುಂತಾದ ಇತರ ಎಲ್ಲ ಪ್ರಜಾಪತಿಗಳನ್ನು ಅವರವರ ಕಾರ್ಯದಲ್ಲಿ ನೇಮಕ ಮಾಡಿದನು ಎಂಬಲ್ಲಿಗೆ 30ನೆಯ ಅಧ್ಯಾಯವು ಮುಗಿಯಿತು. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಚತುರ್ಥ ಸ್ಕಂದೆ ತ್ರಿಂಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಓಂ ನಮೋ ಭಗವತೆ ವಾಸುದೇವಾಯ. ಚತುರ್ಥ ಸ್ಕಂದದಲ್ಲಿ 31ನೆಯ ಅಧ್ಯಾಯ. ಇಲ್ಲಿಗೆ ನಾವು ಚತುರ್ಥ ಸ್ಕಂದವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. 31ನೇ ಅಧ್ಯಾಯ ಇದೇ ಕಡೆಯ ಅಧ್ಯಾಯ. ಇಲ್ಲಿ ನಾರದರ ಉಪದೇಶದಿಂದ ಪ್ರಚೇತಸರಿಗೆ ಪರಮಪದ ಪ್ರಾಪ್ತಿ. ಶ್ರೀ ಮೈತ್ರಿಯರು ಹೇಳ್ತಾರೆ, ಎಲ್ಲ ಈ ಭಾಗವತ ಶ್ರೇಷ್ಠನೇ, 10 ಲಕ್ಷ ದಿವ್ಯ ವರ್ಷಗಳು ಕಳೆದು ಹೋಗಲಾಗಿ ಪ್ರಚೇತಸರಿಗೆ ವಿವೇಕ ಉಂಟಾಯಿತು. ಆಗ ಅವರಿಗೆ ಭಗವಂತನ ಮಾತುಗಳು ನೆನಪಾಯಿತು. ಮತ್ತೆ ಅವರು ತಮ್ಮ ಭಾರ್ಯೆಯಾದ ಮಾರಿಷಾಳನ್ನು ಮಗನ ಬಳಿಯಲ್ಲಿ ಬಿಟ್ಟು ಕೂಡಲೇ ಮನೆಯಿಂದ ಹೊರಬಿದ್ದರು. ಅವರು ಪಶ್ಚಿಮ ದಿಕ್ಕಿನಲ್ಲಿ ಜಾಜಲಿ ಮಹರ್ಷಿಯು ಸಿದ್ಧಿಯನ್ನು ಪಡೆದಿದ್ದ ಸಮುದ್ರ ತಟಕ್ಕೆ ತಲುಪಿ ಸಮಸ್ತ ಭೂತಗಳಲ್ಲಿಯೂ ಒಂದೇ ಆತ್ಮತತ್ವವು ಬೆಳಗುತ್ತಿದೆ ಎಂಬ ಜ್ಞಾನವನ್ನುಂಟು ಮಾಡುವ ಆತ್ಮವಿಚಾರ ರೂಪವಾದ ಬ್ರಹ್ಮಸತ್ರದ ಸಂಕಲ್ಪದ ಗೈದು ಕುಳಿತು ಬಿಟ್ಟರು. ಎಲ್ಲ ಸಮಸ್ತ ಭೂತಗಳಲ್ಲಿಯೂ ಒಂದೇ ಆತ್ಮತತ್ವವು ಬೆಳಗುತ್ತಿದೆ ಅಂತ. ಅವರು ಪ್ರಾಣ, ಮನಸ್ಸು, ವಾಣಿ ಮತ್ತು ದೃಷ್ಟಿಯನ್ನು ವಶಪಡಿಸಿಕೊಂಡು ಶರೀರವನ್ನು ಅಲುಗಾಡದಂತೆ ಸ್ಥಿರವಾಗಿಯೂ ನೇರವಾಗಿಯೂ ಇರಿಸಿಕೊಂಡು ಆಸನ ಜಯವನ್ನು ಸಾಧಿಸಿ ಚಿತ್ತವನ್ನು ವಿಶುದ್ಧವಾದ ಪರಬ್ರಹ್ಮನಲ್ಲಿ ಒಂದುಗೂಡಿಸಿದರು. ಇಂತಹ ಸ್ಥಿತಿಯಲ್ಲಿ ಅವರಿಗೆ ದೇವಾಸುರರಿಗೂ ವಂದನೀಯರಾದ ಶ್ರೀ ನಾರದರ ದರ್ಶನವಾಯಿತು. ನಾರದರು ಬಂದಿರುವುದನ್ನು ನೋಡಿ ಪ್ರಚೇತಸರು ಎದ್ದು ನಿಂತು ಪ್ರಣಾಮ ಮಾಡಿ ಅದರ ಸತ್ಕಾರಪೂರ್ವಕ ದೇಶಕಾಲಕ್ಕನುಸಾರವಾಗಿ ಅವರನ್ನು ವಿಧಿವತ್ತಾಗಿ ಪೂಜಿಸಿದರು. ನಾರದರು ಸುಖಾಸೀನರಾಗಲು ಪ್ರಚೇತಸರು ಅವರಲ್ಲಿ ವಿಜ್ಞಾಪಿಸಿಕೊಳ್ತಾರೆ, ದೇವರ್ಷಿಗಳೇ, ತಮಗೆ ಸ್ವಾಗತವು. ಮಹಾಭಾಗ್ಯ ವಿಶೇಷದಿಂದಲೇ ನಮಗೆ ತಮ್ಮ ದರ್ಶನದ ಭಾಗ್ಯ ಸಿಕ್ಕಿದೆ. ತಮ್ಮ ಲೋಕ ಸಂಚಾರವು ಸೂರ್ಯದೇವರಂತೆ ಸಮಸ್ತ ಜೀವಿಗಳಿಗೆ ಜ್ಞಾನ ಪ್ರಕಾಶವನ್ನು ಅಭಯದಾನವನ್ನೂ ಕೊಡುವುದಕ್ಕಾಗಿಯೇ ಆಗಿದೆ. ಸ್ವಾಮಿ, ಭಗವಂತನಾದ ಶ್ರೀ ಶಂಕರನು, ಭಗವಾನ್ ಶ್ರೀ ವಿಷ್ಣುವು ನಮಗೆ ಉಪದೇಶ ಮಾಡಿದ ಜ್ಞಾನವನ್ನು ನಾವು ಗೃಹಸ್ಥಾಶ್ರಮದಲ್ಲೇ ಆಸಕ್ತರಾಗಿದ್ದ ಕಾರಣದಿಂದ ಮರ್ತೋದಂಗಾಗಿದೆ. ಆದ್ದರಿಂದ ನೀವು ನಮ್ಮ ಹೃದಯದಲ್ಲಿ ಪರಮಾರ್ಥ ತತ್ವದ ಸಾಕ್ಷಾತ್ಕಾರವಾಗಿಸುವಂತಹ ಅಧ್ಯಾತ್ಮ ಜ್ಞಾನವನ್ನು ಪುನಃ ಪ್ರಕಾಶಗೊಳಿಸಿರಿ. ಆದ್ದರಿಂದ ನಾವು ಈ ದುಸ್ತರವಾದ ಸಂಸಾರ ಸಾಗರವನ್ನು ಸುಲಭವಾಗಿ ದಾಟಬಲ್ಲೆವು. ನಾವು ಈಗ ಕಥೆಗಳನ್ನು ಓದ್ತಾ ಇದ್ದೀವಿ, ಮತ್ತೆ ಮತ್ತೆ ಅದು ಸರಿಯಾಗಿ ನೆನಪಿಟ್ಕೊಂಡು ಅದು ತಿಳ್ಕೊಳ್ಬೇಕು ಅಂದರೆ ಮತ್ತೆ ಕೇಳಿಸ್ಕೊಳ್ತಾ ಇರಬೇಕು. ಇತರ ನಮ್ಮ ಹೃದಯದಲ್ಲಿ ಪರಮಾರ್ಥ ತತ್ವದ ಸಾಕ್ಷಾತ್ಕಾರವಾಗಿಸುವಂತಹ ಆಧ್ಯಾತ್ಮ ಜ್ಞಾನವನ್ನು ಪುನಃ ನೀವು ಪ್ರಕಾಶಿತಗೊಳಿಸಿ ಅಂತ ಕೇಳ್ತಾರೆ. ಮೈತ್ರಿಯರು ಹೇಳ್ತಾರೆ, ಭಗವನ್ಮಯ ಶ್ರೀ ನಾರದರ ಚಿತ್ತವು ಸದಾ ಕಾಲ ಭಗವಾನ್ ಶ್ರೀ ಕೃಷ್ಣನಲ್ಲೇ ನೆಲೆಸಿರುತ್ತೆ. ಅವರು ಪ್ರಚೇತಸ ವಿಜ್ಞಾಪನೆಯನ್ನು ಕೇಳಿ ಸದಾ ಕೃಷ್ಣನಲ್ಲಿ ನಾರಾಯಣ 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 ಅಂತಾನೆ ಇರ್ತಾರಲ್ಲ ನಾರದರು. ನಾರದರು ಹೇಳ್ತಾರೆ, ಎಲೈ ರಾಜರುಗಳೇ, ಈ ಲೋಕದಲ್ಲಿ ಯಾವುದರಿಂದ ಸರ್ವಾತ್ಮನೂ ಸರ್ವೇಶ್ವರನೂ ಆದ ಶ್ರೀಹರಿಯ ಸೇವೆಯಾಗುವುದೋ ಆ ಜನ್ಮ ಕರ್ಮ ಆಯಸ್ಸು ಮನಸ್ಸು ಮಾತುಗಳು ಸಫಲವಾದವುಗಳು. ಆತ್ಮಾನುಭವವನ್ನು ಕರುಣಿಸುವ ಶ್ರೀಹರಿಯು ಯಾವುದರಿಂದ ದೊರಕುವುದಿಲ್ಲವೋ ಅಂತಹ ಜನ್ಮದಿಂದಾಗಲಿ ಯಜ್ಞೋಪವೀತ ಸಂಸ್ಕಾರ, ಗಾಯತ್ರಿ ಉಪದೇಶ,
ಯಜ್ಞ ದೀಕ್ಷೆಗಳೆಂಬ ಮೂರು ಸಂಸ್ಕಾರದಿಂದಾಗಲಿ, ವೇದೋಕ್ತ ಕರ್ಮಗಳಿಂದಾಗಲಿ, ದೇವಮಾನದ ಪೂರ್ಣಾಯುಷ್ಯದಿಂದಾಗಲಿ, ಶಾಸ್ತ್ರಜ್ಞಾನದಿಂದಾಗಲಿ, ತಪಸ್ಸಿನಿಂದಾಗಲಿ, ಮಾತಿನ ಚಾತುರ್ಯದಿಂದಾಗಲಿ, ಅದ್ಭುತ ಚಿತ್ತವೃತ್ತಿಗಳಿಂದಾಗಲಿ, ಸ್ಮರಣ ಶಕ್ತಿಯಿಂದಾಗಲಿ, ಸೂಕ್ಷ್ಮವಾದ ಬುದ್ಧಿಯಿಂದಾಗಲಿ, ಬಲದಿಂದಾಗಲಿ, ಇಂದ್ರಿಯ ಪಾಠದಿಂದಾಗಲಿ, ಯೋಗದಿಂದಾಗಲಿ, ಸಾಂಖ್ಯದಿಂದಾಗಲಿ, ಸನ್ಯಾಸದಿಂದಾಗಲಿ, ವೇದಾಧ್ಯಯನ, ವ್ರತ, ವೈರಾಗ್ಯಗಳೇ ಮುಂತಾದ ಇತರ ಶ್ರೇಯಸ್ ಸಾಧನೆಯ ಉಪಾಯಗಳಿಂದಾಗಲಿ ಮನುಷ್ಯನಿಗೆ ಆಗುವ ಪ್ರಯೋಜನವಾದರೂ ಏನು? ಆತ್ಮಾನುಭವವನ್ನು ಕರುಣಿಸುವ ಶ್ರೀಹರಿಯು ಯಾವುದರಿಂದ ದೊರಕುವುದಿಲ್ಲವೋ ಅಂತಹ ಜನ್ಮದಿಂದಾಗಲಿ, ಯಜ್ಞೋಪವಿತ ಸಂಸ್ಕಾರ, ಗಾಯತ್ರಿ ಉಪದೇಶ, ಯಜ್ಞ ದೀಕ್ಷೆಗಳೆಂಬ ಮೂರು ಸಂಸ್ಕಾರಗಳಿಂದಾಗಲಿ, ವೇದೋಕ್ತ ಕರ್ಮಗಳಿಂದಾಗಲಿ, ದೇವಮಾನದ ಪೂರ್ಣಾಯುಷ್ಯದಿಂದಾಗಲಿ, ಶಾಸ್ತ್ರಜ್ಞಾನದಿಂದಾಗಲಿ, ತಪಸ್ಸಿನಿಂದಾಗಲಿ, ಮಾತಿನ ಚಾತುರ್ಯದಿಂದಾಗಲಿ, ಅದ್ಭುತವಾದ ಚಿತ್ತ ವೃತ್ತಿಗಳಿಂದಾಗಲಿ, ಸ್ಮರಣಶಕ್ತಿಯಿಂದಾಗಲಿ, ಸೂಕ್ಷ್ಮವಾದ ಬುದ್ಧಿಯಿಂದಾಗಲಿ, ಬಲದಿಂದಾಗಲಿ, ಇಂದ್ರಿಯ ಪಾಟಲ್ಯದಿಂದಾಗಲಿ, ಯೋಗದಿಂದಾಗಲಿ, ಸಾಂಖ್ಯದಿಂದಾಗಲಿ, ಸನ್ಯಾಸದಿಂದಾಗಲಿ, ವೇದಾಧ್ಯಯನ, ವ್ರತ, ವೈರಾಗ್ಯಗಳು ಮುಂತಾದ ಇತರ ಶ್ರೇಯ ಸಾಧನೆಯ ಉಪಾಯಗಳಿಂದಾಗಲಿ ಮನುಷ್ಯನಿಗೆ ಆಗುವ ಪ್ರಯೋಜನ ಆದರೂ ಏನು ಅಂತ. ವಾಸ್ತವವಾಗಿ ಎಲ್ಲ ಶ್ರೇಯಸ್ಸುಗಳಿಗೂ ಆತ್ಮನೇ ಅವಧಿಯು. ಆತ್ಮಜ್ಞಾನವನ್ನು ಕರುಣಿಸಿರುವ ಶ್ರೀಹರಿಯೇ ಎಲ್ಲ ಪ್ರಾಣಿಗಳಿಗೂ ಪ್ರಿಯತಮನಾದ ಆತ್ಮನಾಗಿದ್ದಾನೆ. ವೃಕ್ಷದ ಬುಡಕ್ಕೆ ನೀರು ಹಾಯಿಸಿದರೆ ಅದರ ಕಾಂಡ, ಶಾಖೆ, ಉಪಶಾಖೆ ಎಲ್ಲದಕ್ಕೂ ತೃಪ್ತಿ ಉಂಟಾಗುವಂತೆ, ಊಟದ ಮೂಲಕ ಪ್ರಾಣಗಳನ್ನು ತೃಪ್ತಿಪಡಿಸಿದರೆ ಎಲ್ಲ ಇಂದ್ರಿಯಗಳು ಪುಷ್ಟವಾಗುವಂತೆ, ಅಚ್ಯುತನನ್ನು ಪೂಜಿಸಿದರೆ ಅದರಿಂದ ಸರ್ವರ ಆರಾಧನೆಯು ಆಗುವುದು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳ್ತೀವಲ್ಲ, ಕೇಶವನಿಗೆ, ಅಚ್ಯುತನಿಗೆ ಸಮರ್ಪಣೆ ಅಂತ. ಆದರೆ ಇಲ್ಲಿ ಅಚ್ಯುತನನ್ನೇ ಪೂಜಿಸಿದರೆ ಅದರಿಂದ ಸರ್ವರ ಆರಾಧನೆಯಾಗುವುದು ಅಂತ. ನೀರೆಲ್ಲವೂ ಮಳೆಗಾಲದಲ್ಲಿ ಸೂರ್ಯನಿಂದಲೇ ಉಂಟಾಗಿ ಬೇಸಿಗೆಯಲ್ಲೇ ಆತನ ಕಿರಣಗಳಲ್ಲೇ ಸೇರಿಕೊಳ್ಳುವಂತರ ಚರಾಚರವಾದ ಸಮಸ್ತ ಪ್ರಾಣಿಗಳು ಭೂಮಿಯಿಂದಲೇ ಉತ್ಪನ್ನವಾಗಿ ಕಡೆಗೆ ಅದರಲ್ಲೇ ಸೇರಿ ಹೋಗುವಂತೆ, ಮಣ್ಣಿಂದ ಕಾಯ, ಮಣ್ಣಿಂದ ಗುಣಪ್ರವಾಹಕ್ಕೆ ಸೇರಿದ ಈ ಚೇತನಾಚೇತನಾತ್ಮಕವಾದ ಸಮಸ್ತ ಪ್ರಪಂಚವು ಶ್ರೀಹರಿಯಿಂದಲೇ ಉತ್ಪನ್ನವಾಗಿ ಕೊನೆಗೆ ಅವನಲ್ಲಿಯೇ ಲಯ ಹೊಂದುವುದು. ವಸ್ತುತಃ ಈ ಜಗತ್ತು ಭಗವಾನ್ ವಿಶ್ವಾತ್ಮನ ಶಾಸ್ತ್ರಪ್ರಸಿದ್ಧವಾದ ಸರ್ವ ಉಪಾಧಿರಹಿತವಾದ ಸ್ವರೂಪವೇ ಆಗಿದೆ. ಸೂರ್ಯನ ಪ್ರಭೆಯು ಅವನಿಂದ ಹೇಗೆ ಬೇರೆಯಾಗುವುದಿಲ್ಲವೋ ಹಾಗೆಯೇ ಗಂಧರ್ವ ನಗರದಂತೆ ಕೆಲವೊಮ್ಮೆ ಸ್ಫುರಿತವಾಗುವ ಈ ಜಗತ್ತು ಭಗವಂತನಿಂದ ಭಿನ್ನವಾಗಿಲ್ಲ. ಜಾಗ್ರತದಲ್ಲಿ ಇಂದ್ರಿಯಗಳು ಕ್ರಿಯಾಶೀಲವಾಗಿರುತ್ತವೆ, ಆದರೆ ಸುಷುಪ್ತಿಯಲ್ಲಿ ಅವುಗಳ ಶಕ್ತಿ ಲೀನವಾಗಿ ಹೋಗುತ್ತದೆ. ಹಾಗೆಯೇ ಈ ಜಗತ್ತು ಸೃಷ್ಟಿಯ ಕಾಲದಲ್ಲಿ ಭಗವಂತನಿಂದ ಪ್ರಕಟವಾಗುತ್ತದೆ ಮತ್ತು ಕಲ್ಪಾಂತ್ಯದಲ್ಲಿ ಅವನಲ್ಲೇ ಲೀನವಾಗಿ ಹೋಗುತ್ತದೆ. ಸ್ವರೂಪತಃ ಭಗವಂತನಲ್ಲಿ ದ್ರವ್ಯ, ಕ್ರಿಯೆ ಮತ್ತು ಜ್ಞಾನರೂಪಿ ತ್ರಿವಿಧ ಅಹಂಕಾರದ ಹಾಗೂ ಅವುಗಳ ನಿಮಿತ್ತದಿಂದಾಗುವ ಭೇದ ಭ್ರಮೆಯು ಇರುವುದೇ ಇಲ್ಲ. ಎಲೆ ನೃಪತಿಗಳೇ, ಬೆಳಕು, ಮೋಡ ಮತ್ತು ಕತ್ತಲೆಯು ಮೂರು ಕ್ರಮವಾಗಿ ಆಕಾಶದಲ್ಲಿಯೇ ಪ್ರಕಟಗೊಂಡು ಅದರಲ್ಲಿಯೇ ಲೀನವಾಗುವು. ಆದರೆ ಆಕಾಶವು ಇವುಗಳಿಂದ ಲಿಪ್ತವಾಗುವುದಿಲ್ಲ. ಹಾಗೆಯೇ ಈ ಸತ್ವ, ರಜ, ತಮ ಎಂಬ ಶಕ್ತಿಗಳು ಕೆಲವೊಮ್ಮೆ ಪರಮಾತ್ಮನಿಂದಲೇ ಉತ್ಪನ್ನವಾಗುತ್ತವೆ ಹಾಗೂ ಕೆಲವೊಮ್ಮೆ ಅವನಲ್ಲೇ ಲೀನವಾಗಿ ಹೋಗುತ್ತವೆ. ಹೀಗೆಯೇ ಇವುಗಳ ಪ್ರವಾಹ ನಡೆಯುತ್ತಾ ಇರುತ್ತೆ. ಆದರೆ ಇದರಿಂದ ಆಕಾಶದಂತೆ ಅಸಂಗ ಪರಮಾತ್ಮನಲ್ಲಿ ಯಾವ ವಿಕಾರವೂ ಉಂಟಾಗೋದಿಲ್ಲ. ಆದ್ದರಿಂದ ಬ್ರಹ್ಮಾದಿ ಸಮಸ್ತ ಲೋಕಪಾಲಕರಿಗೂ ಅಧೀಶ್ವರನಾದ ಶ್ರೀಹರಿಯು ಹರಿಯನ್ನ ತನ್ನಿಂದ ಅಭಿನ್ನನೆಂದು ತಿಳಿದು ನೀವು ಭಜಿಸಿರಿ. ಏಕೆಂದರೆ ಅವನೇ ಸಮಸ್ತ ದೇಹಧಾರಿಗಳ ಆತ್ಮನಾಗಿದ್ದಾನೆ, ಪರಮಾತ್ಮ. ಅವನೇ ಜಗತ್ತಿನ ನಿಮಿತ್ತ ಕಾರಣನಾದ ಕಾಲ, ಉಪಾದಾನ ಕಾರಣನಾದ ಪ್ರಧಾನ ಮತ್ತು ನಿಯಾಮಕ ಪುರುಷೋತ್ತಮನಾಗಿದ್ದಾನೆ. ಹಾಗೂ ತನ್ನ ಕಾಲಶಕ್ತಿಯಿಂದಲೇ ಈ ಗುಣಗಳ ಪ್ರವಾಹ ರೂಪವಾದ ಪ್ರಪಂಚವನ್ನ ಸಂಹಾರ ಮಾಡ್ತಾನೆ. ಸಮಸ್ತ ಪ್ರಾಣಿಗಳಲ್ಲಿ ದಯೆಯನ್ನು ತೋರುವಿಕೆ, ಏನು ದೊರೆಯುವುದೋ ಅದರಲ್ಲಿ ಸಂತುಷ್ಟನಾಗುವುದು, ಸರ್ವೇಂದ್ರಿಯಗಳನ್ನು ವಿಷಯಗಳಿಂದ ಹಿಂದಿರುಗಿಸಿ ಶಾಂತಗೊಳಿಸುವುದು, ಈ ಮೂರರಿಂದ ಭಕ್ತವಚನಾದ ಭಗವಂತನು ಬೇಗನೆ ಪ್ರಸನ್ನನಾಗುತ್ತಾನೆ. ಉತ್ತರೈಷಣ ಮುಂತಾದ ಎಲ್ಲ ವಿಧದ ವಾಸನೆಗಳು ಹೊರಟು ಹೋದ್ದರಿಂದ ನಿರಂತರವಾಗಿ ವೃದ್ಧಿ ಹೊಂದುತ್ತಿರುವ ಧ್ಯಾನದಿಂದ ಸೆಳೆಯಲ್ಪಟ್ಟವನಾಗಿ ಅವಿನಾಶಿಯಾದ ಶ್ರೀಹರಿಯು
ಶುದ್ಧಾಂತಕರಣರಾದ ಸಂತರ ಹೃದಯಕ್ಕೆ ಬಂದುಬಿಡ್ತಾನೆ. ತನ್ನ ಭಕ್ತ ಪರಾಧೀನತೆಯನ್ನು ಅನ್ವರ್ಥಗೊಳಿಸಿ ಹೃದಯಾಕಾಶದಂತೆ ಅಲ್ಲಿಂದ ಸರಿಯದೆ ಅಲ್ಲಿಯೇ ನೆಲೆಗೊಳ್ಳುವನು. ಭಗವಂತನೇ ಸರ್ವಸ್ವವೆಂದು ಭಾವಿಸುವ ಭೌತಿಕ ಶ್ರೀಮಂತಿಕೆ ಇಲ್ಲದ ಮನುಷ್ಯರ ಮೇಲೆಯೇ ಪರಮಾತ್ಮನು ಪ್ರೇಮವನ್ನಿಡುತ್ತಾನೆ. ಏಕೆಂದರೆ ಆತನು ಪರಮರಸಜ್ಞನು, ನಿರ್ವ್ಯಾಜ್ಯ ಭಕ್ತಿಯುಳ್ಳ ಅನನ್ಯ ಭಕ್ತರ ಭಕ್ತಿಯಲ್ಲಿ ಎಷ್ಟು ಮಾಧುರ್ಯವಿದೆ ಎಂಬುದನ್ನು ಅವನು ಸಣ್ಣಾಗಿ ಬಲ್ಲನು. ವಿದ್ಯಾಮದ, ಧನಮದ, ಕುಲಮದ, ಕರ್ಮಮದ ಇವುಗಳಿಂದ ಕೊಬ್ಬಿ ಅಕಿಂಚನ ಸಾಧು ಜನರನ್ನು ತಿರಸ್ಕಾರ ಮಾಡುವ ಆ ದುರ್ಬುದ್ಧಿಯುಳ್ಳವರ ಪೂಜೆಯನ್ನು ಅವನು ಸ್ವೀಕರಿಸುವುದೇ ಇಲ್ಲ. ಬಹಳಷ್ಟು ಜನರಿಗೆ ತುಂಬ ಇದೆ. ವಿದ್ಯಾಮದ, ಧನಮದ, ಕುಲಮದ, ಕರ್ಮಮದ. ಭಗವಂತನಾದ ಶ್ರೀಹರಿಯು ಆಪ್ತಕಾಮನು, ಸ್ವಾನಂದಪೂರ್ಣನು ಆಗಿರುವುದರಿಂದ ಆತನು ತನ್ನನ್ನು ನಿರಂತರವಾಗಿ ಸೇವಿಸುತ್ತಿರುವ ಶ್ರೀ ಲಕ್ಷ್ಮೀದೇವಿಯನ್ನಾಗಲಿ, ಆ ಸಂಪತ್ತನ್ನು ಬಯಸಿರುವ ರಾಜನನ್ನಾಗಲಿ ಅಥವಾ ದೇವತೆಗಳನ್ನಾಗಲಿ ಯಾರನ್ನೂ ಅಪೇಕ್ಷಿಸುವುದಿಲ್ಲ. ಆದರೂ ಅವನು ತನ್ನ ಭಕ್ತರಿಗೆ ಅಧೀನನಾಗಿರುತ್ತಾನೆ. ಆಹಾ, ಇಂತಹ ಕರುಣಾಸಾಗರನಾದ ಸ್ವಾಮಿಯನ್ನು ಕೃತಜ್ಞನಾದ ಯಾರೇ ಮನುಷ್ಯನು ಸ್ವಲ್ಪ ಹೊತ್ತಾದರೂ ಬಿಟ್ಟಿರಲು ಸಾಧ್ಯವೇ? ಮೈತ್ರೇಯರು ಹೇಳ್ತಾರೆ, ಎಲೆ ವಿದುರನೆ, ಪೂಜ್ಯರಾದ ನಾರದ ಮಹರ್ಷಿಗಳು ಪ್ರಚೇತಸರಿಗೆ ಹೀಗೆ ಉಪದೇಶ ಮಾಡಿ ಇನ್ನೂ ಅನೇಕ ಭಗವತ್ ಕಥೆಗಳನ್ನು ಅವರಿಗೆ ಹೇಳಿದರು. ಅನಂತರ ಅವರು ಬ್ರಹ್ಮಲೋಕಕ್ಕೆ ಹೊರಟೋದರು. ಪ್ರಚೇತಸರು ಕೂಡ ಜಗತ್ತಿನ ಸರ್ವ ಪಾಪಗಳನ್ನು ತೊಳೆದು ಹಾಕುವ ಭಗವತ್ ಚರಿತ್ರೆಗಳನ್ನು ಆ ಮಹರ್ಷಿಗಳ ಮುಖ ಕಮಲದಿಂದ ಕೇಳಿ ಭಗವಂತನ, ಶ್ರೀ ಭಗವಂತನ ಅಡಿದಾವರಗಳನ್ನು ಚಿಂತಿಸ್ತಾ ಕೊನೆಗೆ ಅವರು ಭಗವಂತನ ಧಾಮವನ್ನೂ ಸೇರಿದರು. ಹೀಗೆ ಶ್ರೀನಾರದರಿಗೂ ಮತ್ತು ಪ್ರಚೇತಸರಿಗೂ ನಡೆದ ಭಗವತ್ ಕಥಾರೂಪವಾದ ಸಂಭಾಷಣೆಯು ಹೇಗೆ ನಡೆಯುತ್ತೆ ಎಂದು ನೀನು ಕೇಳದೇ ಇಲ್ಲ, ಅದನ್ನು ನಾನು ನಿಮಗೆ ತಿಳಿಸಿದ್ದೀನಿ ಅಂತ ಮೈತ್ರೇಯರು ವಿದುರನಿಗೆ ಹೇಳ್ತಾರೆ. ಶ್ರೀ ಶುಕ ಮಹಾಮುನಿಗಳು ಹೇಳ್ತಾರೆ, ಎಲ್ಲಿದ್ದಾರೆ ಶುಕ ಮಹಾಮುನಿಗಳು? ಪರೀಕ್ಷಿತ್ ರಾಜನ ಹತ್ರ ಇದ್ದಾರೆ. ಪರೀಕ್ಷಿತ್ ರಾಜ ಏನು ಒಂದೇ ವಾರ ಬದುಕುದು ಅಂತ ಗೊತ್ತಾಯ್ತಲ್ಲ ಆಗ ಭಗವಂತನ ಸಚ್ಚರಿತೆ ಕಥೆಗಳನ್ನ ಈ ಭಾಗವತನ ಕೇಳೋದಕ್ಕೋಸ್ಕರ ಇದ್ದಾಗ ಶುಕ ಮಹಾಮುನಿಗಳೇ ಬರ್ತಾರಲ್ಲಿ ಹೇಳೋದಕ್ಕೆ. ಪರೀಕ್ಷಿತ್ ರಾಜನೇ, ಇಲ್ಲಿಯವರೆಗೆ ನಾನು ಸ್ವಯಂ ಭುವ ಮನುವಿನ ಪುತ್ರನಾದ ಉತ್ತಾನಪಾದನ ವಂಶವನ್ನು ವರ್ಣಿಸಿದೆ, ಇನ್ನು ಪ್ರಿಯವ್ರತನ ವಂಶವನ್ನೂ ವರ್ಣಿಸುವೆನು ಕೇಳು. ಪ್ರಿಯವ್ರತ ಮಹಾರಾಜನು ಶ್ರೀನಾರದರಿಂದ ಆತ್ಮಜ್ಞಾನದ ಉಪದೇಶವನ್ನು ಪಡೆದರೂ ಕೂಡ ರಾಜ್ಯ ಸೌಖ್ಯವನ್ನು ಕೆಲವು ಕಾಲ ಅನುಭವಿಸಿದನು. ಕೊನೆಗೆ ಇಡೀ ಭೂಮಿಯನ್ನು ತಮ್ಮ ಪುತ್ರರಿಗೆ ಹಂಚಿ ಅವನು ಭಗವಂತನ ಪರಮ ಧಾಮವನ್ನು ಹೊಂದಿದನು ರಾಜೇಂದ್ರನೇ. ಇತ್ತ ಮೈತ್ರೇಯ ಮಹರ್ಷಿಗಳ ಬಾಯಿಂದ ಶ್ರೀ ಭಗವಂತನ ಅನಂತ ಕಲ್ಯಾಣ ಗುಣಗಳಿಂದ ಕೂಡಿದ ಪವಿತ್ರತಮವಾದ ಭಗವತ್ ಕಥೆಯನ್ನು ಕೇಳಿ ವಿದುರನು ಪ್ರೇಮಮಗ್ನಾಗಿ ಭಕ್ತಿಭಾವದ ಉದ್ರೇಕ ಉಂಟಾದ್ದರಿಂದ ಅವನ ಕಣ್ಣುಗಳಿಂದ ಪ್ರೇಮಾಶ್ರುಗಳು ಹರಿಯತೊಡಗಿದವು. ಹಾಗೂ ಅವನ ಹೃದಯದಲ್ಲಿ ಭಗವತ್ ಚರಣಗಳನ್ನು ಸ್ಮರಿಸುತ್ತಾ ತನ್ನ ತಲೆಯನ್ನು ಮೈತ್ರೇಯ ಮುನಿವರಿಯರ ಅಡಿದಾವರೆಗಳಲ್ಲಿರಿಸಿ ಹೀಗೆ ವಿಜ್ಞಾಪಿಸಿಕೊಂಡನು. ವಿದುರಕ್ಕೆ ಹೇಳ್ತೊಡಗ್ತಾನೆ, ಮಹಾಯೋಗಿ ವರಿಯರೇ, ಮೈತ್ರೇಯರಿಗೆ ಕಾಲಿ ನಮಸ್ಕರಿಸಿ, ತಾವು ಎಂತಹ ಕರುಣಾಮಯರು! ಇಂದು ತಾವು ನನ್ನನ್ನು ಅಜ್ಞಾನ ಅಂಧಕಾರದಿಂದ ದಾಟಿಸಿ ಅಕಿಂಚನರಿಗೆ ಸರ್ವಸ್ವನಾಗಿರುವ ಶ್ರೀಹರಿಯು ಬೆಳಗುತ್ತಿರುವಲ್ಲಿಗೆ ಮುಟ್ಟಿಸಿದಿರಿ. ಶುಕ ಮಹಾಮುನಿಗಳು ಹೇಳ್ತಾರೆ ಪರೀಕ್ಷಿತನಿಗೆ, ಪರೀಕ್ಷಿತನೇ, ಭಾಗವೋತ್ತಮನಾದ ವಿದುರನು ಮೈತ್ರಿಯರಲ್ಲಿ ಹೀಗೆ ಕೃತಜ್ಞತಾ ಪೂರ್ಣವಾದ ಮಾತುಗಳನ್ನು ಅರಿಕೆ ಮಾಡಿಕೊಂಡು ಅವರಿಗೆ ನಮಸ್ಕರಿಸಿ ಅವರಿಂದ ಅಪ್ಪಣೆ ಪಡೆದು ಪ್ರಶಾಂತ ಚಿತ್ತರಾಗಿ ಬಂಧು ಜನರನ್ನು ನೋಡಲು ಹಸ್ತಿನಾಪುರಕ್ಕೆ ಹೋದನು. ನೃಪಶ್ರೇಷ್ಠನೇ, ಭಗವಂತನ ಶರಣಾಗತ ಪರಮ ಭಾಗವತರಾದ ರಾಜರ ಈ ಪವಿತ್ರ ಚರಿತ್ರವನ್ನು ಕೇಳುವವರು ದೀರ್ಘಾಯುಷ್ಯ, ಧನ, ಕೀರ್ತಿ, ಕ್ಷೇಮ, ಸದ್ಗತಿ ಮತ್ತು ಐಶ್ವರ್ಯವನ್ನು ಪಡೆಯುವರು. ಇಲ್ಲಿಗೆ 31ನೇ ಅಧ್ಯಾಯ ಮುಗಿಯಿತು. ಇತಿ ಶ್ರೀಮದ್ ಭಾಗವತಿ ಮಹಾಪುರಾಣಿ ಪಾರಮಹಂಸ್ಯಾಂ ಸಂಹಿತಾಯಾಂ ಚತುರ್ಥ ಸ್ಕಂದೇ ಪ್ರಚೇತ ಉಪಾಖ್ಯಾನಂ ನಾಮೈಕ ತ್ರಿಂಶೋ ಅಧ್ಯಾಯಃ ನಾಮ ಏಕತ್ರಿಂಶೋ ಅಧ್ಯಾಯಃ. ಇಲ್ಲಿಗೆ ಇದರ ಜೊತೆಗೆ 31ನೇ ಅಧ್ಯಾಯದ ಜೊತೆಗೆ 4ನೆಯ ಸ್ಕಂದವು ಸಂಪೂರ್ಣವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.
ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ